Good morning. In this presentation, we are going to discuss how to use Maxima to execute the division algorithm, which is one of the very important algorithms in number theory. This particular program nalli division algorithm na hege execute maadbeku Maxima dalli anadanna kalthukona. So to begin with, as you all know, this is the first program in number theory 6.2a mathematics, right? So first of all, ಏನು ಈ ಪ್ರೋಗ್ರಾಮು ಏನು ಹೇಳುತ್ತೆ ಡಿವಿಷನ್ ಅಲ್ಗೋರಿದಮ್ ಅಂತ ನೀವು ನೋಡೋದಕ್ಕೆ ಹೋದರೆ, ವಿ ಆಲ್ ನೋ ದ ಸ್ಟೇಟ್ಮೆಂಟ್ ವೆರಿ ವೆಲ್. ಗಿವನ್ ಆ್ಯನ್ ಇಂಟೀಚರ್ ಎ ಗ್ರೇಟರ್ ದ್ಯಾನ್ ಜೀರೋ ಆ್ಯಂಡ್ ಬಿ ಟು ಬಿ ಎನಿ ಅದರ್ ಇಂಟೀಚರ್, ದೆನ್ ಅಕಾರ್ಡಿಂಗ್ ಟು ದ ಡಿವಿಷನ್ ಅಲ್ಗೋರಿದಮ್ ದೇರ್ ಎಕ್ಸಿಸ್ಟ್ ಟೂ ಯುನೀಕ್ ಇಂಟೀಚರ್ಸ್ ಕ್ಯೂ ಆ್ಯಂಡ್ ಆರ್, ವಿಚ್ ಆರ್ ಸ್ಪೆಸಿಫಿಕಲಿ ಕಾಲ್ಡ್ ದ ಕೋಷಂಟ್ ಆ್ಯಂಡ್ ರಿಮೈಂಡರ್ ರೆಸ್ಪೆಕ್ಟಿವ್ಲಿ, ಸಚ್ ದಟ್ ಬಿ ಕ್ಯಾನ್ ಬಿ ರಿಟನ್ ಆಸ್ ಎ ಇಂಟು ಕ್ಯೂ ಪ್ಲಸ್ ಆರ್. ಆ್ಯಂಡ್ ಆಫ್ ಕೋರ್ಸ್ ಆರ್ ಟೇಕ್ಸ್ ಅ ವ್ಯಾಲ್ಯೂ ಬಿಟ್ವೀನ್ 0 and A. In particular, R can be 0, but R is strictly less than A. So this is exactly what the division algorithm says. So A anadu ondu positive integer iddu, B anadu mattond yado ond integer iddu, B na A inda hege divide madbeku anadana division algorithm helutte. Another prakara, B na A into Q plus R anta bariyak sadhya ide, adalli Q na quotient anta karitteve, R na remainder anta karitteve anta tilkondideve. And remainder value namage gottiro hage, it can be greater than or equal to 0, but it should be strictly less than A. ಇದು ನಮ್ಮ ಡಿವಿಷನ್ ಅಲ್ಗೋರಿದಮ್ ಸ್ಟೇಟ್ಮೆಂಟ್. ಆಫ್ ಕೋರ್ಸ್ ಇದರ ಎಕ್ಸ್ಟೆನ್ಷನ್ ಅಥವಾ ಇದರ ಕರಾಲರಿ ಏನು ಹೇಳುತ್ತೆ ಅಂದರೆ, ಎ ಗ್ರೇಟರ್ ದ್ಯಾನ್ ಜೀರೋ ಅಂತ ತೊಗೊಳೋದ್ರ ಬದಲು ಎ ನಾಟ್ ಈಕ್ವಲ್ ಟು ಜೀರೋ ಅಂತ ತೊಗೊಂಡ್ರೂ ಕೂಡ ಡಿವಿಷನ್ ಅಲ್ಗೋರಿದಮ್ನ ಉಪಯೋಗಿಸ್ಬೋದು. ಹೇಗೆ ಉಪಯೋಗಿಸ್ಬೇಕು? ಎ ನಾಟ್ ಈಕ್ವಲ್ ಟು ಜೀರೋ ಆದರೂ ಕೂಡ ಬಿ ಇಸ್ ಸ್ಟಿಲ್ ಅಗೇನ್ ಇಸ್ ಸ್ಟಿಲ್ ಎಕ್ಸ್ಪ್ರೆಸ್ಡ್ ಆಸ್ ಎ ಇಂಟು ಕ್ಯೂ ಪ್ಲಸ್ ಆರ್, ರೈಟ್? ಬಟ್ ದ ಕಂಡೀಷನ್ ಫಾರ್ ಆರ್ ಇಸ್ ಗೋಯಿಂಗ್ ಟು ಬಿ ಇನ್ ದಟ್ ಆರ್ ವಿಲ್ ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಜೀರೋ, ಬಟ್ ಇಟ್ ಶುಡ್ ಬಿ ಲೆಸ್ ದ್ಯಾನ್ ಮಾಡ್ ಎ ಅಂತ ಆಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ಈ ಕರಾಲರಿಯಲ್ಲಿ ಬಿ ಈಕ್ವಲ್ಸ್ ಎ ಕ್ಯೂ ಪ್ಲಸ್ ಆರ್ ಅಂತ ಬರೆಯೋಕ್ಕೆ ಹೋದಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೇಸಿಕಲಿ ಎ ಕ್ಯೂ ಪ್ಲಸ್ ಆರಲ್ಲಿ ಎ ನೆಗೆಟಿವ್ ಇದ್ದರೆ ಆಗ ಕೋಷಂಟು ಪಾಸಿಟಿವ್ ತೊಗೊಂಡು ಮುಂದಕ್ಕೆ ಹೋಗ್ತೇವೆ. ಕೋಶ ಎ ಪಾಸಿಟಿವ್ ಇದ್ದಾಗ ಕೋಷನ್ ನೆಗೆಟಿವ್ ಇದ್ದರೆ ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೇವೆ, ರೈಟ್? ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ದ ಡಿವಿಷನ್ ಅಲ್ಗೋರಿದಮ್ ಸೇಸ್. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಸ್ನ ನಾವು ಆಗಲೇ ಕ್ಲಾಸಲ್ಲಿ ಮಾಡಿದ್ದೇವೆ. ಸೊ ನಿಮಗೆ ಸುಮ್ಮನೆ ರಿವೈಸ್ ಮಾಡಲಿಕ್ಕೆ ಅಂತ ನೋಡೋದಕ್ಕೆ ಹೋದರೆ, ಎನಿ ಟಿಪಿಕಲ್ ಕ್ವೆಶ್ಚನ್ ಆನ್ ಅಪ್ಲೈಯಿಂಗ್ ಡಿವಿಷನ್ ಅಲ್ಗೋರಿದಮ್ ವಿಲ್ ಬಿ ಇನ್ ದಿಸ್ ಫಾರ್ಮ್. ಫೈಂಡ್ ದ ಕೋಷಂಟ್ ಆ್ಯಂಡ್ ರಿಮೈಂಡರ್ ವೆನ್ ಬಿ ಇಸ್ 39 ಆ್ಯಂಡ್ ಎ ಇಸ್ 5 ಆ್ಯಂಡ್ ವಿ ಡಿವೈಡ್ ಎ ಬಿ ಬೈ ಎ. ಸೊ ಬಿನ ಎಯಿಂದ ಡಿವೈಡ್ ಮಾಡಿದ್ರೆ ಕೋಷಂಟ್ ಏನಾಗುತ್ತೆ, ರಿಮೈಂಡರ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದ್ರ ಪ್ರಕಾರ ಮ್ಯಾನ್ಯೂರಿ ಮಾಡೋಕ್ಕೆ ಹೋದರೆ ಏನು ಮಾಡಬೇಕು? ಬೇಸಿಕಲಿ ನಾವು 39 ತೊಗೊಂಡು ವಿ ವಿಲ್ ಡಿವೈಡ್ ಬೈ 5, ಆ್ಯಂಡ್ ಆ್ಯಸ್ ವಿ ಆಲ್ ನೋ 5 ಸೆವೆನ್ಸ್ 35 ಬರುತ್ತೆ, ಅಕಾರ್ಡಿಂಗ್ಲಿ 4 ಅನ್ನೋದು ರಿಮೈಂಡರ್ ಆಗಿರುತ್ತೆ. ಆ್ಯಂಡ್ ಇಲ್ಲಿಗೆ ಕೆಲಸ ಮುಗಿಯುತ್ತೆ, ಬಿಕಾಸ್ ದಿಸ್ ರಿಮೈಂಡರ್ ಈಸ್ ಎ ವ್ಯಾಲ್ಯೂ ಬಿಟ್ವೀನ್ 0 ಆ್ಯಂಡ್ 5 ಆ್ಯಂಡ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ 5 ಆಗಿರಬೇಕು. ಸೊ ಅದರ ಪ್ರಕಾರ ವಿ ಸೇ ದಟ್ ಆರ್ ವಿ ಕ್ಯಾನ್ ರೈಟ್ ಬಿ ಅಂದರೆ 39 ಈಕ್ವಲ್ಸ್ ಎ ವಿಚ್ ಇಸ್ 5 ಇಂಟು ಕ್ಯೂ, ಕ್ಯೂ ಅಂದರೆ ಕೋಷಂಟ್, ಅದು ಬಂದು 7 ಆಗಿದೆ, ಪ್ಲಸ್ ರಿಮೈಂಡರ್ 4, ರೈಟ್? ಸೊ ಇದನ್ನೇ ನಮ್ಮ ಡಿವಿಷನ್ ಅಲ್ಗೋರಿದಮ್ ಹೇಳೋದು. ಸೊ ಜನರಲ್ ಆಗಿ ಏನು ಹೇಳ್ತಿದ್ದೇವೆ, ಬಿ ಈಕ್ವಲ್ಸ್ ಎ ಇಂಟು ಕ್ಯೂ ಪ್ಲಸ್ ಆರ್ ಅಂತ ಹೇಳ್ತಿದ್ದೇವೆ, ಸರಿ ಅಲ್ವಾ? ಸೊ ಇದನ್ನು ನಾವು ಮ್ಯಾಕ್ಸಿಮಾ ಪ್ರೋಗ್ರಾಮ್ ಮೂಲಕ ಎಕ್ಸಿಕ್ಯೂಟ್ ಮಾಡಿ ಇದೇ ಕೆಲಸನ ವಿಲ್ ಹ್ಯಾವ್ ಟು ಫೈಂಡ್ ಔಟ್ ದ ಕೋಷಂಟ್ ಆ್ಯಂಡ್ ರಿಮೈಂಡರ್. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಟ್ರೈಂಗ್ ಟು ಡೂ. ಓಕೆ, ಸೊ ಬೇಸಿಕಲಿ ದ ಕ್ವೆಶನ್ ಇಸ್ ಫೈಂಡ್ ದ ಕೋಷಂಟ್ ಆ್ಯಂಡ್ ರಿಮೈಂಡರ್ ವೆನ್ ಬಿ ಈಕ್ವಲ್ಸ್ 39 ಇಸ್ ಡಿವೈಡೆಡ್ ಬೈ ಎ ಈಕ್ವಲ್ಸ್ 5. ಓಕೆನಾ? ಇನ್ ಇದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋದಾಗ ಒಂದೇ ಸಿಂಪಲ್ ಪ್ರೋಗ್ರಾಮ್ ಆಗಿ ಆಗೋದಿಲ್ಲ, ಕೆಲವೊಂದು ಡಿಪೆಂಡಿಂಗ್ ಆನ್ ವಾಟ್ ಬಿ ಈಸ್ ಆ್ಯಂಡ್ ವಾಟ್ ಎ ಈಸ್ ಪ್ರೋಗ್ರಾಮ್ ಒಂದು ಸ್ವಲ್ಪ ಬದಲಾಗುತ್ತೆ. ಅದಕ್ಕೆ ಎಕ್ಸಾಂಪಲ್ಸ್ ಆಗಿ ಇನ್ನೊಂದೆರಡು ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿ ನಂತರ ವಿಲ್ ಲುಕ್ ಅಟ್ ದ ಪ್ರೋಗ್ರಾಮ್ ಪಾರ್ಟ್. ಓಕೆನಾ? ಸೊ ಸಪೋಸ್ ಇನ್ ವಿ ಆರ್ ಟೋಲ್ಡ್ ಟು ಫೈಂಡ್ ಕೋಷಂಟ್ ಆ್ಯಂಡ್ ರಿಮೈಂಡರ್ ಒನ್ಸ್ ಅಗೇನ್ ವೆನ್ ಬಿ ಈಸ್ 39. ಹಿಂದಿನ ಪ್ರಾಬ್ಲಮ್ ತೊಗೊಂಡಾಗೆ ಬಿ 39 ತೊಗೊಂಡಿದ್ದೇವೆ, ಬಟ್ ವಿ ಹ್ಯಾವ್ ಚೋಸನ್ ಎ ಆಸ್ ಮೈನಸ್ 5. ಸೊ ಮೈನಸ್ 5 ಅಂತ ತೊಗೊಂಡ್ರೆ ಏನಾ, ಬಿನ 39 ಅಂತ ತೊಗೊಂಡ್ರೆ ಆಗ ಡಿವಿಷನ್ ಅಲ್ಗೋರಿದಮ್ ಹೇಗೆ ಅಪ್ಲೈ ಮಾಡಬೇಕು? ಇದನ್ನು ನೋಡೋದಕ್ಕೆ ಹೋದರೆ ಒನ್ಸ್ ಅಗೇನ್ ವಿಲ್ ಟ್ರೈ ಟು ಡಿವೈಡ್ ಬಿ ಬೈ ಎ. ಸೊ ಬಿನ ಎಯಿಂದ ಡಿವೈಡ್ ಮಾಡಬೇಕಾದ್ರೆ 39 ತೊಗೊಳ್ತೀವಿ ನಾವು, ಆ್ಯಂಡ್ ಇಲ್ಲಿ ಮೈನಸ್ 5 ತೊಗೊಳ್ತೇವೆ,
ಆ್ಯಂಡ್ ಡಿವೈಡ್ ಮಾಡೋಕ್ಕೆ ಹೋಗ್ತೇವೆ. ಬಟ್ ಡಿವೈಡ್ ಮಾಡೋಕ್ಕೆ ಹೋದಾಗ ಹಿಂದೆ ಮಾಡಿದ ಹಾಗೆ ನಾವು ಡೈರೆಕ್ಟಾಗಿ 5 7 35 ಅಂತ ಬರೆಯೋಕ್ಕೆ ಹೋದರೆ ಇಲ್ಲೇನಾಗತ್ತೆ, -5 ಇರೋದ್ರಿಂದ -35 ಆಗುತ್ತೆ ಇದು. ಸೊ ಸೈನ್ ಚೇಂಜ್ ಮಾಡಿದಾಗ ಆಟೋಮೆಟಿಕಲಿ ಏನಾಗುತ್ತೆ, ಈ ನಂಬರ್ ದೊಡ್ಡದಾಗತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ಥರ ಇದ್ದಾಗ ಪರ್ಟಿಕ್ಯುಲರ್ಲಿ ಯಾವುದರಿಂದ ಡಿವೈಡ್ ಮಾಡ್ತಿದ್ವೋ, ಎ ಅಲ್ವಾ, ಇಲ್ಲಿ ಎ ಇಸ್ ನೆಗೆಟಿವ್ ಅಲ್ವಾ. ಸೊ ಎ ನೆಗೆಟಿವ್ ಇದ್ದಾಗ 39, ಬಿ 39 ಆಗಿದ್ದು -5 ಇಂದ ಡಿವೈಡ್ ಮಾಡೋಕ್ಕೆ ಹೋದಾಗ ಹೀಗೆ ಡಿವೈಡ್ ಮಾಡಲಿಕ್ಕೆ ಬರೋದಿಲ್ಲ. ಆಗ ನಾವು ಒಂಚೂರು ಬೇರೆ ಟೆಕ್ನಿಕ್ ಉಪಯೋಗಿಸ್ಬೇಕಾಗತ್ತೆ. ಏನು ಬೇರೆ ಟೆಕ್ನಿಕ್ಕು? ಬೇಸಿಕಲಿ ಏನು ಮಾಡಬೇಕು ಅಂದರೆ 5ನ ತೊಗೊಂಡು 39ನ ಡಿವೈಡ್ ಮಾಡಿದಾಗ 5 7 35 4 ಅಂತ ಬರೆದ ಹಾಗೆ, -5 ತೊಗೊಂಡಾಗ ಏನು ಮಾಡ್ತೀವಿ ನಾವು, ವಿ ವಿಲ್ ಟ್ರೈ ಟು ಎನ್ಶೂರ್ ದಟ್ ದಿಸ್ ನಂಬರ್ ಇಸ್ ಪಾಸಿಟಿವ್, ಓಕೆ, ಆ್ಯಂಡ್ ದಿಸ್ ನಂಬರ್ ಇಸ್ ಪಾಸಿಟಿವ್ ಆ್ಯಂಡ್ ದಿಸ್ ಇಸ್ ಲೆಸ್ ದ್ಯಾನ್ ದಿಸ್ ಅಂತ ತೊಗೋಬೇಕಾದ್ರೆ ಏನು ಮಾಡಬೇಕು, -5 × -7 ತೊಗೋಬೇಕು. ಆಗ ಏನಾಗುತ್ತೆ, ದಿಸ್ ಬಿಕಮ್ಸ್ 35. ಸೊ ಈಗ ಸೈನ್ ಚೇಂಜ್ ಮಾಡೋಕ್ಕೆ ಹೋದಾಗ ದಿಸ್ ವಿಲ್ ಬಿ ನೆಗೆಟಿವ್ ಆ್ಯಂಡ್ ನೌ ದ ರಿಮೈಂಡರ್ ವಿಲ್ ಬಿ 4. ಸೊ ವಾಟ್ ಆಮ್ ಟ್ರೈಂಗ್ ಟು ಸೇ ಇಸ್, ಬಿ ಬಂದು ಪಾಸಿಟಿವ್ ಇದ್ದು ಎ ಪಾಸಿಟಿವ್ ಆದರೂ ಇರಲಿ ನೆಗೆಟಿವ್ ಆದರೂ ಇರಲಿ ಏನು ಮಾಡ್ತೇವೆ, ಈ ಬಿ ಸೈನ್ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ನಾವು ಕೋಷಂಟ್, ಸಾರಿ ಬಿ ಸೈನ್ ಅಲ್ಲ, ಎ ಸೈನ್ ಏನಿದೆಯೋ ಅದೇ ಸೈನ್ನ ಕೋಷಂಟಕ್ಕೆ ತೊಗೊಳ್ತೇವೆ, ಆಗ ನಮಗೆ ಕೆಲಸ ಸುಲಭ ಆಗುತ್ತೆ. ಸೊ ಇನ್ ದಿಸ್ ಕೇಸ್ ಏನಾಗುತ್ತೆ, ವಿ ಹ್ಯಾವ್ 39 ಈಕ್ವಲ್ಸ್ ಇನ್ಸ್ಟೆಡ್ ಆಫ್ 5 ವಿ ಹ್ಯಾವ್ ಅ -5 ಆ್ಯಂಡ್ ಬಿಕಾಸ್ ವಿ ಹ್ಯಾವ್ ಗಾಟ್ ಎ -5 ಹಿಯರ್ ವಿ ಹ್ಯಾವ್ ಟು ಟೇಕ್ ಅ -7 ಸೋ ದಟ್ ದ ಈಕ್ವೇಷನ್ ಹೋಲ್ಡ್ಸ್. ಸೊ ದಿಸ್ ವಿಲ್ ಬಿ ದ ಎಕ್ಸ್ಪ್ರೆಷನ್ ದಟ್ ವಿ ಗೆಟ್ ವೆನ್ ವಿ ಟ್ರೈ ಟು ಡಿವೈಡ್ ಅ ಪಾಸಿಟಿವ್ ನಂಬರ್ ಬೈ ಎ ನೆಗೆಟಿವ್ ನಂಬರ್. ಸೊ ವಾಟ್ ಯು ಆರ್ ಸಪೋಸ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್ ಇಸ್, ಪಾಸಿಟಿವ್ ನಂಬರ್ ಇದ್ದು ನಂಬರ್ ನೆಗೆಟಿವ್ ಆಗಿದ್ದರೆ ನೀವು ಸಿಂಪಲಾಗಿ ಏನು ಮಾಡ್ಬೋದು, ಆ ನೆಗೆಟಿವ್ ಸೈನ್ನ ಬಿಟ್ಟು ಡೈರೆಕ್ಟಾಗಿ ಪಾಸಿಟಿವ್ ನಂಬರ್ನ ಪಾಸಿಟಿವ್ ನಂಬರಿಂದನೇ ಡಿವೈಡ್ ಮಾಡ್ಬೋದು. ಸೊ ಡಿವೈಡ್ ಮಾಡಿದಾಗ ಏನು ಬರುತ್ತೆ, ಆಗಲೇ ನೋಡಿದಾಗೆ 35 ಬರುತ್ತೆ, 4 ಆಗುತ್ತೆ ರಿಮೈಂಡರು. ಸೊ ಬೇಸಿಕಲಿ ಈ ಎಕ್ಸ್ಪ್ರೆಷನ್ ಏನು ಬರುತ್ತೋ ಕ್ವೋಷಂಟ್, ಸಾರಿ ಡಿವಿಷನ್ ಅಲ್ಗಾರಿದಮ್ ಪ್ರಕಾರ ಏನಾಗುತ್ತೆ, ಇದು 5 × 7 + 4 ಏನಿದೆಯೋ ಇದನ್ನೇ ಒಂದು ಸ್ವಲ್ಪ ಮಾಡಿಫೈ ಮಾಡಿ ರೀರೈಟ್ ಮಾಡಿದ್ರೆ ಕೆಲಸ ಮುಗಿದೋಗುತ್ತೆ. ಸೊ ಎ ನೆಗೆಟಿವ್ ಆದರೆ ಇಲ್ಲೊಂದು -5 ತೊಗೋಬೇಕು, ಹಾಗಾದಾಗ ಕರೆಸ್ಪಾಂಡಿಂಗ್ಲಿ ಕ್ವೋಷಂಟನ್ನು ನೆಗೆಟಿವ್ ತೊಗೊಂಡ್ಬಿಟ್ರೆ ನಮ್ಮ ಕೆಲಸ ಮುಗಿದೋಗುತ್ತೆ. ದಿಸ್ ಪಾಯಿಂಟ್ ಹ್ಯಾಸ್ ಟು ಬಿ ರಿಮೆಂಬರ್ಡ್, ನೆನ್ಪಿಟ್ಕೊಳ್ಳಿ, ಪ್ರೋಗ್ರಾಮಿಗೆ ಬಂದಾಗ ಈ ಲಾಜಿಕನ್ನು ಮತ್ತೆ ಉಪಯೋಗಿಸ್ತೇವೆ. ಇದು ಯಾವಾಗ, ಬಿ ಪಾಸಿಟಿವ್ ಇದ್ದು ಎ ಪಾಸಿಟಿವ್ ಅಥವಾ ನೆಗೆಟಿವ್ ಆದಾಗ. ಈಗ ವಾಟ್ ಶುಡ್ ಬಿ ಡನ್ ಇಫ್ ಬಿ ಇಟ್ ಸೆಲ್ಫ್ ಇಸ್ ನೆಗೆಟಿವ್? ಸೊ ಸಪೋಸ್ ವಿ ಹ್ಯಾವ್ ಸೇ ಎ ಪ್ರಾಬ್ಲಮ್ ವೇರ್ ವಿ ಹ್ಯಾವ್ ಬಿ ಟು ಬಿ ನೆಗೆಟಿವ್ ಆ್ಯಂಡ್ ವಿ ಆರ್ ಡಿವೈಡಿಂಗ್ ದಟ್ ಬೈ ಎ ವಿಚ್ ಇಸ್ ಪಾಸಿಟಿವ್. ಈಗ ಏನು ಮಾಡೋದು, ಈಗ ಹಾಗೆ ಡಿವಿಷನ್ ಗಾರ್ದಮ್ ಅಪ್ಲೈ ಮಾಡಿ ಟ್ರೈ ಮಾಡೋಣ. ಸೊ ಮಾಡಿದಾಗ ಏನಾಗುತ್ತೆ, 6 ನಾವು -39 ಡಿವೈಡ್ ಮಾಡಬೇಕಾಗತ್ತೆ. ಡಿವೈಡ್ ಮಾಡೋಕ್ಕೆ ಹೋದಾಗ ಇಲ್ಲಿ ಏನಾಗುತ್ತೆ, 6 ತೊಗೊಳ್ತೀನಿ ಅಂತ ಇಟ್ಕೊಳ್ಳಿ, ತೊಗೊಂಡ್ರೆ -36 ಬರುತ್ತೆ. ಆದರೆ ಸೈನ್ ಚೇಂಜ್ ಮಾಡಿದಾಗ ಏನಾಗುತ್ತೆ, ಇದು ಪಾಸಿಟಿವ್ ಆಗುತ್ತೆ ಆ್ಯಂಡ್ ಪಾಸಿಟಿವ್ ಆದರೆ ದಿಸ್ ನಂಬರ್ ವಿಲ್ ಬಿ -3. ಬಟ್ -3 ಅನ್ನೋದನ್ನು ರಿಮೈಂಡರ್ ಆಗಿ ತೊಗೊಳ್ಳಿಕ್ಕೆ ಸಾಧ್ಯನಾ, ಆಬ್ವಿಯಸ್ಲಿ ಇಲ್ಲ, ಬಿಕಾಸ್ ದ ರಿಮೈಂಡರ್ ಹ್ಯಾಸ್ ಟು ಬಿ ಪಾಸಿಟಿವ್ ಆರ್ ಅಟ್ಮೋಸ್ಟ್ 0, ಕರೆಕ್ಟ್ ಅಲ್ವಾ, ಅಟ್ಲೀಸ್ಟ್ 0. ಹಾಗಾಗಿ ಇಲ್ಲಿ ನನಗೆ ನೆಗೆಟಿವ್ ನಂಬರ್ ಬಂದರೆ ಆಗ ತಪ್ಪಾಗತ್ತೆ. ಸೊ ನಾನೇನು ಮಾಡಬೇಕು, ಬುದ್ಧಿವಂತಿಕೆಯಿಂದ ಇಲ್ಲಿ ನೆಗೆಟಿವ್ ನಂಬರ್ ಬರದೇ ಇರೋ ಥರ ನಾನು ಈ ನಂಬರ್ನ ತೊಗೋಬೇಕಾಗುತ್ತೆ ಕ್ವೋಷಂಟನ್ನು. ಸೊ ಏನು ತೊಗೊಂಡ್ರೆ ವರ್ಕ್ ಆಗುತ್ತೆ, ಈಗ ಸಪೋಸ್ ನಾನು 6 7 ತೊಗೊಳ್ತೀನಿ ಅಂತ ಇಟ್ಕೊಳ್ಳಿ, ತೊಗೊಂಡಾಗ ಏನಾಗುತ್ತೆ, 42 ಆಗುತ್ತೆ. ಬಟ್ ಈ ಥರ ತೊಗೊಂಡ್ರೆ ಇನ್ನೂ ಕೆಲಸ ಕೆಡುತ್ತೆ, ಯಾಕಂದರೆ ಇಲ್ಲಿ ಮತ್ತೆ -9 ತೊಗೊಂಡಾಗ ಏನಾಗುತ್ತೆ, ಈ ನಂಬರು ನೆಗೆಟಿವ್ ಆಗಿಬಿಡುತ್ತೆ, ಇನ್ನು ದೊಡ್ಡ ನಂಬರ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ ಬುದ್ಧಿವಂತಿಕೆಯಿಂದ, 6 × -7 ತೊಗೊಳ್ತೇನೆ. 6 × -7 ತೊಗೊಂಡಾಗ ಏನಾಗುತ್ತೆ, ಇದು -42 ಆಗುತ್ತೆ. ಆ್ಯಂಡ್ ಈಗ ಸೈನ್ ಚೇಂಜ್ ಮಾಡಿದಾಗ ಇದು ಪಾಸಿಟಿವ್ ಆಗುತ್ತೆ ಆ್ಯಂಡ್ ಈಗ ದ ರಿಮೈಂಡರ್ ವಿಲ್ ಟರ್ನ್ ಔಟ್ ಬಿ 3 ಇನ್ ದಿಸ್ ಕೇಸ್, ಕರೆಕ್ಟ್ ಅಲ್ವಾ? ಸೊ ದ್ಯಾಟ್ ಅಕಾರ್ಡಿಂಗ್ ಟು ದ ಡಿವಿಷನ್ ಅಲ್ಗಾರಿದಮ್ ಎಂತ ಬರಿಬೋದು, ಈಗ ನಾವು -39 ಈಕ್ವಲ್ಸ್ 6 × -7 ಪ್ಲಸ್ 3. ಸೊ ದಿಸ್ ವಿಲ್ ಬಿ ದ ಎಕ್ಸ್ಪ್ರೆಷನ್ ಫಾರ್ ಬಿ ಈಕ್ವಲ್ಸ್ ಎ ಇಂಟು ಕ್ಯೂ ಪ್ಲಸ್ ಆರ್, ಸ್ಪೆಸಿಫಿಕಲಿ ವೆನ್
b is negative. So ಏನು ಮಾಡಬೇಕು? ಸೊ ಲಾಜಿಕ್ ನೀವು ತಿಳ್ಕೋಬೇಕಾದಿಷ್ಟೇ ನೋಡಿ. ಮೂರು ಎಕ್ಸಾಂಪಲ್ ನೀವು ನೋಡೋದಕ್ಕೆ ಹೋದರೆ ಇಲ್ಲಿ ನೋಡಿ 39 ಇದೆ, ಅದಕ್ಕಿಂತ ಚಿಕ್ಕ ನಂಬರ್ ತೊಗೊಂಡೆ ನಾ ಇಲ್ಲಿ. ಅದೇ ಥರ ಇಲ್ಲಿ ಕೂಡ 39 ಇದೆ, ಅದಕ್ಕಿಂತ ಚಿಕ್ಕ ನಂಬರ್ ಬರೋ ಥರ ಬರ್ಕೊಂಡೆ. ಇಲ್ಲಿ ಏನು ಮಾಡಿದೆ, ಮೂರನೇ ಎಕ್ಸಾಂಪಲ್ನಲ್ಲಿ -39 ಇದೆ, ಅದಕ್ಕಿಂತ ಚಿಕ್ಕ ನಂಬರ್ ಬರೋ ಥರ ಬರ್ಕೊಂಡೆ. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ದ ಪಾಯಿಂಟ್. ನೀವು ಅನ್ಬೋದು 42 ಚಿಕ್ಕದು ಅಂತ, ಬಟ್ 42 ಇಸ್ ನಾಟ್ ವಾಟ್ ದ ನಂಬರ್ ಇಸ್. -42 ಇಸ್ ದ ನಂಬರ್ ಆ್ಯಂಡ್ ವಿ ನೋ ದಟ್ -42 ಇಸ್ ಲೆಸ್ ದ್ಯಾನ್ -39. ಸೊ ಯಾವ ನಂಬರಿಂದ ಡಿವೈಡ್ ಮಾಡ್ತಿದ್ದೀವೋ ಅದಕ್ಕೆ ಎಂಥ ಫ್ಯಾಕ್ಟರ್ ತೊಗೋಬೇಕಂದ್ರೆ ಈ ಬಿ ಏನು ಕೊಟ್ಟಿರ್ತಾರೆ ಅದಕ್ಕಿಂತ ಚಿಕ್ಕ ನಂಬರ್ ಬರಬೇಕು. ಅದಕ್ಕಿಂತ ಚಿಕ್ಕ ನಂಬರ್ ಬಂದಾಗ ಆಟೋಮೆಟಿಕಲಿ ರಿಮೈಂಡರು ಪಾಸಿಟಿವ್ ಆಗುತ್ತೆ ಅಥವಾ ವರ್ಸ್ಟ್ ಕೇಸ್ ಝೀರೋ ಆಗುತ್ತೆ. ಓಕೆನಾ? ಇದು ಒಂದು ಮೂರನೇ ಎಕ್ಸಾಂಪಲ್ಲು. ನಾಲ್ಕನೇ ಎಕ್ಸಾಂಪಲ್ಲು ಈ ಥರದ್ದೇ ಮತ್ತೊಂದು ಎಕ್ಸಾಂಪಲ್ಲು. ಸೊ ಲಾಸ್ಟ್ ಕೇಸ್ ಏನು, ಮೂರು ಎಕ್ಸಾಂಪಲ್ಸಲ್ಲಿ ನೋಡಿ. ಫಸ್ಟ್ ಎಕ್ಸಾಂಪಲಲ್ಲಿ ಎ ಮತ್ತು ಬಿ ಎರಡೂ ಪಾಸಿಟಿವ್ ಇತ್ತು, ಹೇಗೆ ಮಾಡಬೇಕು ನೋಡಿದ್ವಿ. ನೆಕ್ಸ್ಟ್ ಎಕ್ಸಾಂಪಲ್ಲಿ ಬಿ ಪಾಸಿಟಿವ್, ಎ ನೆಗೆಟಿವ್ ಆಯಿತು. ಥರ್ಡ್ ಎಕ್ಸಾಂಪಲ್ಲಿ ಬಿ ನೆಗೆಟಿವ್, ಎ ಪಾಸಿಟಿವ್ ಆಯಿತು. ನಾವು ವಿಲ್ ಟೇಕಪ್ ದ ಕೇಸ್ ವೆನ್ ಬಿ ಈಸ್ ನೆಗೆಟಿವ್ ಆ್ಯಂಡ್ ಎ ಈಸ್ ಆಲ್ಸೋ ನೆಗೆಟಿವ್. ಹೀಗಿದ್ದಾಗ ಹೇಗೆ ಎಕ್ಸಾಂಪಲ್ ಒನ್ ಇಟ್ಕೊಂಡು ಎಕ್ಸಾಂಪಲ್ ಟೂಗೆ ಎಕ್ಸ್ಪ್ರೆಷನ್ ಬರೆದ್ವೋ, ನೆನಪಿದೆಯಲ್ಲ ಈ ಎಕ್ಸ್ಪ್ಲನೇಷನ್ನು. ಇದೇ ಲಾಜಿಕ್ ಪ್ರಕಾರ ನಾವೇನು ಮಾಡ್ಬೋದು, ಎಕ್ಸಾಂಪಲ್ 3 ಇಟ್ಕೊಂಡು ಎಕ್ಸಾಂಪಲ್ 4ಗೆ ಎಕ್ಸ್ಪ್ರೆಷನ್ ಬರಿಬೋದು. ಸೊ ನಾನು ಡಿವೈಡ್ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ ಹಿಂದಿನ ಎಕ್ಸ್ಪ್ರೆಷನ್ನೇ ಉಪಯೋಗಿಸ್ಕೊಳ್ತೀನಿ ಫಸ್ಟ್ ಆಫ್ ಆಲ್. ಸೊ ಹಿಂದಿನ ಎಕ್ಸ್ಪ್ರೆಷನ್ ಏನು ಬಂದಿತ್ತು, -39 ಈಕ್ವಲ್ಸ್ 6 × -7 + 3 ಅಂತ ಬಂದಿತ್ತು. ಇದನ್ನು ನಾನು ರೀರೈಟ್ ಮಾಡೋಕ್ಕೆ ಹೋದಾಗ ಏನಂತ ಬರಿತೀನಿ, ಈ ಪ್ರಾಬ್ಲಮನ್ನು ನನಗೇನು ಬರಬೇಕು, ಆ್ಯಸ್ ವಿ ನೋ ಎ ಈಸ್ -6. ಸೊ ನನಗೆ ಇಲ್ಲಿ 6 ಬದಲು -6 ಬರಬೇಕು. ಸೊ ನಾನು ಬುದ್ಧಿವಂತಿಕೆಯಿಂದ ಏನು ಮಾಡ್ತೇನೆ, -7ನಲ್ಲಿರುವಂಥ ಮೈನಸ್ನ 6 ಜೊತೆ ಅಸೋಸಿಯೇಟ್ ಮಾಡ್ತೇನೆ. ಆ್ಯಂಡ್ ದಿಸ್ ವಿಲ್ ಸಿಂಪ್ಲಿ ಬಿ -6 × 7 + 3, ವಿಚ್ ಈಸ್ ಎಕ್ಸಾಕ್ಟ್ಲಿ ವಾಟ್ ದ ಎಕ್ಸ್ಪ್ರೆಷನ್ ಇಸ್ ಆಸ್ ರಿಕ್ವೈರ್ಡ್, ಬಿಕಾಸ್ ವಿ ಆರ್ ಗಾಟ್ ಬಿ ಆ್ಯಂಡ್ ವಿ ಆರ್ ಗಾಟ್ ಎ. ಅರ್ಥ ಆಯಿತಾ? ಸೊ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದೀಸ್ 4 ಎಕ್ಸಾಂಪಲ್ಸ್ ಇಸ್, ನೆನ್ಪಿಟ್ಕೊಳ್ಳಿ, ಸ್ಪೆಸಿಫಿಕಲಿ ವೆನ್ ಬಿ ಈಸ್ ಪಾಸಿಟಿವ್ ಆ್ಯಂಡ್ ಎ ಈಸ್ ಪಾಸಿಟಿವ್ ಮಾಮೂಲಿ ಡಿವಿಷನ್ ಮಾಡ್ತೇವೆ. ಅದೇ ಥರ ವೆನ್ ಬಿ ಈಸ್ ನೆಗೆಟಿವ್ ಆ್ಯಂಡ್ ಎ ಈಸ್ ಪಾಸಿಟಿವ್ ಮಾಮೂಲಿ ಡಿವಿಷನ್ ಮಾಡ್ತೇವೆ. ಬಟ್ ಎ ನೆಗೆಟಿವ್ ಆದರೆ ಸ್ಪೆಸಿಫಿಕಲಿ, ಇಲ್ಲಿ ನೋಡಿ ಎಕ್ಸಾಂಪಲ್ 2 ಮತ್ತು ಎಕ್ಸಾಂಪಲ್ 4 ಥರ, ಎ ನೆಗೆಟಿವ್ ಆದರೆ ಆ ನೆಗೆಟಿವ್ ಸೈನ್ನ ಇಗ್ನೋರ್ ಮಾಡಿ ಮಾಮೂಲಿ ಡಿವಿಷನ್ ಮಾಡಿ ನಂತರ ಏನು ಮಾಡ್ತೇವೆ, ಆ ಮೈನಸ್ ಸೈನ್ನ ಬುದ್ಧಿವಂತಿಕೆಯಿಂದ ಅಟ್ಯಾಚ್ ಮಾಡ್ತೇವೆ. ಅರ್ಥ ಆಯಿತಾ? ಸೊ ಇದು ನಾವು ಮ್ಯಾನ್ಯುಯಲಿ ಹೇಗೆ ಡಿವಿಷನ್ಗಳನ್ನು ಅಪ್ಲೈ ಮಾಡಬೇಕು ಅಂತ ತಿಳ್ಕೊಂಡಿದ್ದು. ಈಗ ಪ್ರೋಗ್ರಾಮ್ಗೆ ಹೋಗೋದಕ್ಕೆ ಮುಂಚೆ ಇದೇ ಡಿವಿಷನನ್ನು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೇನೆ. ದಟ್ ಈಸ್ ಎಕ್ಸಾಕ್ಟ್ಲಿ ಹೌ ವಿ ಗೋ ಫಾರ್ ದ ಪ್ರೋಗ್ರಾಮ್ ಪಾರ್ಟ್. ಈಗ ಮಲ್ಟಿಪ್ಲಿಕೇಷನ್ ಅಂದರೆ ರಿಪೀಟೆಡ್ ಅಡಿಷನ್ ಅಂತ ನಮ್ಗೆ ಗೊತ್ತೇ ಗೊತ್ತು. ಅದೇ ರೀತಿಯಲ್ಲಿ ಡಿವಿಷನ್ನ ವಿ ಕ್ಯಾನ್ ರಿಯಲೈಸ್ ಇಟ್ ಯೂಸಿಂಗ್ ರಿಪೀಟೆಡ್ ಸಪ್ರ್ಯಾಕ್ಷನ್. ಏನು ರಿಪೀಟೆಡ್ ಸಪ್ರ್ಯಾಕ್ಷನ್ ಅಂದರೆ, ಫಾರ್ ಎಕ್ಸಾಂಪಲ್ 39ನ ಐ ವಾಂಟ್ ಟು ಡಿವೈಡ್ ಬೈ 5 ಅಂತ ಇಟ್ಕೊಳ್ಳಿ. ಆಗ ನಾನು ಏನು ಮಾಡ್ತೇನೆ, ಫಸ್ಟ್ ಆಫ್ ಆಲ್ 39ನ 5ಇಂದ ಸಪ್ರ್ಯಾಕ್ಟ್ ಮಾಡ್ತೀನಿ ಒಂದ್ಸಲ. ಓಕೆ, ಸೊ ಒಂದ್ಸಲ ಸಪ್ರ್ಯಾಕ್ಟ್ ಮಾಡಿದ್ರೆ ಏನು ಸಿಗುತ್ತೆ ನನಗೆ, 34 ಸಿಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಒಂದ್ಸಲ ಸಪ್ರ್ಯಾಕ್ಟ್ ಮಾಡಿದ್ರೆ 34 ಸಿಕ್ತು. ಸಪ್ರ್ಯಾಕ್ಟ್ ಮಾಡಿದ ತಕ್ಷಣವೇ ಇಲ್ಲಿಗೆ ನಾವು ನಮ್ಮ ಡಿವಿಷನ್ ಸ್ಟಾಪ್ ಮಾಡೋಕ್ಕಾಗಲ್ಲ, ಯಾಕಂದರೆ ಈ ನಂಬರ್ ಇದೆಯಲ್ಲ ಇದು ಏಗಿಂದ ಚಿಕ್ಕದಿರಬೇಕು. ಸೊ ಈಗೇನು ಮಾಡ್ತೀನಿ, ಇದನ್ನು ಮತ್ತೆ 5ಇಂದ ಸಪ್ರ್ಯಾಕ್ಟ್ ಮಾಡ್ತೇನೆ. ಸಪ್ರ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ, 5ಇಂದ 29 ಬರುತ್ತೆ. ಇಲ್ಲೇ ನಿಲ್ಲಿಸೋದ ಕೆಲಸ ಆಬ್ವಿಯಸ್ಲಿ ಇಲ್ಲ, ಯಾಕಂದರೆ ಇದು ಈಗಿಂದ ಚಿಕ್ಕದಿಲ್ಲ. ನೆಕ್ಸ್ಟ್ ಮತ್ತೆ ಸಪ್ರ್ಯಾಕ್ಟ್ ಮಾಡ್ತೀನಿ 5ಇಂದ, ಸಪ್ರ್ಯಾಕ್ಟ್ ಮಾಡಿದ್ರೆ ಏನು ಸಿಗುತ್ತೆ ನನಗೆ, 24 ಸಿಗುತ್ತೆ. ಮತ್ತೆ ನಿಲ್ಸೋಕ್ಕೆ ಬರೋದಿಲ್ಲ. ಮತ್ತೆ 4ಇಂದ ಮತ್ತೆ 5ಇಂದ ಸಪ್ರ್ಯಾಕ್ಟ್ ಮಾಡ್ತೇನೆ, ಫೋರ್ತ್ ಟೈಮ್ 14 ಸಿಗುತ್ತೆ, ಸಾರಿ 19 ಸಿಗುತ್ತೆ, ನಿಲ್ಸೋಕ್ಕಾಗಲ್ಲ. ನೆಕ್ಸ್ಟ್ ಮತ್ತೆ 5ಇಂದ ಸಪ್ರ್ಯಾಕ್ಟ್ ಮಾಡ್ತೇನೆ, 14 ಸಿಗುತ್ತೆ, ಮತ್ತೆ ನಿಲ್ಸೋಕ್ಕೆ ಬರೋದಿಲ್ಲ. ಸರಿನಾ? ಸೊ ಮತ್ತಿನ್ನೊಂದ್ಸಲ ಸಪ್ರ್ಯಾಕ್ಟ್ ಮಾಡ್ತೇನೆ. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ಲಾಜಿಕ್ಕು. ಸಪ್ರ್ಯಾಕ್ಟ್ ಮಾಡ್ತಿರೋದು ರಿಪೀಟೆಡ್ ಸಪ್ರ್ಯಾಕ್ಷನ್ ಯಾಕೆ ಮಾಡ್ತೀನಿ ಅಂತ ನಿಮ್ಗೆ ಐಡಿಯಾ ಸಿಗುತ್ತೆ ಇನ್ನು ಎರಡು ಸ್ಟೆಪ್ಪಲ್ಲಿ. ಸೊ ಮತ್ತೆ ಸಪ್ರ್ಯಾಕ್ಟ್ ಮಾಡ್ತೀನಿ 5ಇಂದ 6ನೇ ಸಲ, ಆಗ ಎಷ್ಟು ಸಿಗುತ್ತೆ, 9 ಸಿಗುತ್ತೆ. ನೆಕ್ಸ್ಟು 7ನೇ ಸಲ ಮತ್ತೆ ಸಪ್ರ್ಯಾಕ್ಟ್ ಮಾಡ್ತೇನೆ, ಆಗ ಏನು ಸಿಗುತ್ತೆ ನನಗೆ, 4 ಸಿಗುತ್ತೆ. ಇಲ್ಲಿ ನಾನು ಸ್ಟಾಪ್ ಮಾಡ್ತೀನಿ ಪ್ರಾಸೆಸ್ಸು, ಯಾಕಂದರೆ ಈ ನಂಬರ್ ಏನು ಬಂದಿದೆಯೋ ದಿಸ್ ಇಸ್ ಲೆಸ್ ದ್ಯಾನ್ ದಿಸ್ ನಂಬರ್. ಅರ್ಥ ಆಯಿತಾ? ಸೊ ಈ ನಂಬರ್ ಏನು ಬಂದಿರುತ್ತೋ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ಆಬ್ವಿಯಸ್ಲಿ ರಿಮೈಂಡರ್. ಆ್ಯಂಡ್ ಈ ನಂಬರ್ ಏನಿದೆಯೋ ಎಷ್ಟು ಸಲ ಸಪ್ರ್ಯಾಕ್ಟ್ ಮಾಡಿದೆ ಅಂತ, ದಿಸ್ ನಂಬರ್ ಈಸ್ ನಥಿಂಗ್ ಬಟ್ ದ ಕೋಷಂಟ್.
as we know. ಅರ್ಥ ಆಯ್ತಾ? ಸೊ ಈ ಥರ ರಿಪೀಟೆಡ್ ಸಬ್ಟ್ರಾಕ್ಷನ್ ಮಾಡ್ಕೊಂಡು ಹೋದಾಗ ಎಷ್ಟು ಸಲ ಸಬ್ಟ್ರಾಕ್ಟ್ ಮಾಡ್ತೀವಿ ಅನ್ನೋದು ಕೋಶೆಂಟ್ ಆಗುತ್ತೆ. ಆ್ಯಂಡ್ ಫೈನಲ್ ಆಗಿ ಎಗಿಂತ ಚಿಕ್ಕ ನಂಬರ್ ಯಾವಾಗ ಬರುತ್ತೋ, ಅಗೇನ್ ಇನ್ನ ಕಡಿಮೆ ಮಾಡೋದಕ್ಕೆ ಹೋದ್ರೆ ನೋಡಿ, ಸಪೋಸ್ ಐ ಗೋ ಫಾರ್ ದ ನೆಕ್ಸ್ಟ್ ಸ್ಟೆಪ್, ಆ ಥರ ಹೋದರೆ ಏನಾಗುತ್ತೆ, ನೆಗೆಟಿವ್ ಆಗಿಬಿಡುತ್ತೆ. ಸೊ ನಾನು ಹೋಗೋಕ್ಕಾಗಲ್ಲ. ಸೊ ಯಾವಾಗ ಲಾಸ್ಟ್ ಪಾಸಿಟಿವ್ ಸ್ಮಾಲೆಸ್ಟ್ ನಂಬರ್ ಸಿಗುತ್ತೋ ದಟ್ ವಿಲ್ ಬಿಕಮ್ ದ ರಿಮೈಂಡರ್. ಆ್ಯಂಡ್ ಎಷ್ಟು ಸಲ ಸಬ್ಟ್ರಾಕ್ಟ್ ಮಾಡಿರ್ತೀವೋ ಅದು ಕೋಶೆಂಟ್ ಆಗುತ್ತೆ. ಯಾವಾಗ ಬಿ ಪಾಸಿಟಿವ್ ಇದ್ದು ಎ ಪಾಸಿಟಿವ್ ಇದ್ದಾಗ, ಈ ಪ್ರೊಸೀಜರು. ಅರ್ಥ ಆಯಿತಾ? ಸೊ ಈ ಲಾಜಿಕ್ ನಿಮ್ಗೆ ಅರ್ಥ ಆಗಿದ್ರೆ ಇದೇ ಲಾಜಿಕ್ ಇಟ್ಕೊಂಡು ಪ್ರೋಗ್ರಾಮಲ್ಲೂ ಎಕ್ಸಿಕ್ಯೂಟ್ ಮಾಡ್ತೀವಿ ನಾವು. ಸೊ ಏನು ಮಾಡಬೇಕು, ಬಿ ಪಾಸಿಟಿವ್ ಇದ್ದು ಎ ಪಾಸಿಟಿವ್ ಇದ್ದರೆ ಬಿನ ಎ ಟೈಮ್ ಸಪ್ರಾಕ್ಟ್ ಮಾಡ್ತಾ ಹೋಗಬೇಕು. ಅಂದರೆ ಒಂದೊಂದು ಸಲ ಎ ಅಷ್ಟು ಸಪ್ರಾಕ್ಟ್ ಮಾಡಬೇಕು. ಎಷ್ಟು ಸಲ ಸಪ್ರಾಕ್ಟ್ ಮಾಡಿದಾಗ ನಮಗೆ ಎಗಿಂತ ಚಿಕ್ಕ ನಂಬರು ಮತ್ತು ನೆಗೆಟಿವ್ ಬರೋದಿಲ್ವೋ ದಟ್ ವಿಲ್ ಬಿಕಮ್ ದ ರಿಮೈಂಡರ್. ಆ್ಯಂಡ್ ಎಷ್ಟು ಸಲ ಮಾಡ್ತೀವೋ ಅದನ್ನು ಕೋಶೆಂಟ್ ಅಂತ ಕರ್ಕೊಳ್ತೀವಿ ನಾವು. ಇದು ಯಾವಾಗ, ಬಿ ಪಾಸಿಟಿವ್ ಎ ಪಾಸಿಟಿವ್ ಇದ್ದಾಗ. ಅದೇ ಬಿ ಪಾಸಿಟಿವ್ ಇದ್ದು ಎ ನೆಗೆಟಿವ್ ಇದ್ದಾಗ ಏನು ಮಾಡಬೇಕು? ಈಗ ನೋಡಿ, ದಸ್ ಕುಡ್ ಬಿ ಅಂಡರ್ಸ್ಟುಡ್ ಅಗೇನ್ ಇನ್ ದ ಸೇಮ್ ವೇ, ಸೇಮ್ ಪಾಸಿಬಲ್ ವೇ. ಈಗೇನು ಮಾಡ್ತೀನಿ ನಾನು, ಈಗ ಇಲ್ಲಿ ಹೇಳಿದೆ 34 ಇದೆ ಅಲ್ವಾ, ಸಾರಿ ಇಲ್ಲಿ ಏನು ತೊಗೊಂಡಿದ್ದೀನಿ 39 ತೊಗೊಂಡಿದ್ದೆ ಅಲ್ವಾ. ಸೊ 39ನ ನಾನು ಏನು ಮಾಡಬೇಕು, ಕಡಿಮೆ ಮಾಡ್ತಾ ಹೋಗಬೇಕು. ಓಕೆ, ಸೊ ಮೈನಸ್ 5 ಇದೆ ಅಲ್ವಾ, ಸೊ ನಾನು ಮೈನಸ್ 5ನ ಮತ್ತೆ ಆ್ಯಡ್ ಮಾಡ್ತೀನಿ. ಇಲ್ಲಿ ಮೈನಸ್ 5ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಒಂದು ಸಲ ಏನು ಬರುತ್ತೆ, ಮೈನಸ್ 5ನ ಆ್ಯಡ್ ಮಾಡಿದ್ರೆ 34 ಬರುತ್ತೆ, ಕರೆಕ್ಟಾ? ಮತ್ತೊಂದು ಸಲ ಆ್ಯಡ್ ಮಾಡಿದ್ರೆ 29 ಬರುತ್ತೆ, ಮತ್ತೊಂದು ಸಲ ಆ್ಯಡ್ ಮಾಡಿದ್ರೆ 24 ಬರುತ್ತೆ. ಸೊ ಹೀಗೆ ರಿಪೀಟೆಡ್ಲಿ ಆ್ಯಡ್ ಮಾಡ್ತಾ ಮಾಡ್ತಾ ಎಲ್ಲಿಗೆ ಹೋಗ್ತೀವಿ ನಾವು, ಕೊನೆಗೆ 7 ಟೈಮ್ಸ್ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ನಮಗೆ, 7 ಟೈಮ್ಸ್ ಆ್ಯಡ್ ಮಾಡಿದಾಗ 34, 29, 24, 19, 14, 9, 4 ಬರುತ್ತೆ. ಸೊ 7 ಟೈಮ್ಸ್ ಆಗುತ್ತೆ. ಬಟ್ ಬಿಕಾಸ್ ವಿ ಆರ್ ಆ್ಯಡಿಂಗ್, ಸಬ್ಟ್ರಾಕ್ಟ್ ಮಾಡದೇ ಇರೋದ್ರಿಂದಾಗಿ ಇದೇನಾಗುತ್ತೆ, ಮೈನಸ್ 5 ಇಂಟು ಮೈನಸ್ 7 ಆಗುತ್ತೆ. ಇದು ಬಿ ಪಾಸಿಟಿವ್ ಇದ್ದಾಗ. ಅದೇ ಬಿನೇ ನೆಗೆಟಿವ್ ಆಗಿದ್ರೆ, ನಾವು ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಬಿ ಏನಾಯ್ತು ಈಗ ಈ ಮೂರನೇ ಎಕ್ಸಾಂಪಲ್ನಲ್ಲಿ ಮೈನಸ್ 39 ಬಂತು. ಸೊ ಬಿ ನೆಗೆಟಿವ್ ಇದ್ದಾಗ ಏನು ಮಾಡಬೇಕು, ಎ ಪಾಸಿಟಿವ್ ಇದೆ ಬಿ ನೆಗೆಟಿವ್ ಇದೆ, ಏನು ಮಾಡಬೇಕು? ಸಿಂಪಲಾಗಿ ಮೈನಸ್ 39ಗೆ, ಓಕೆನಾ, ಮೈನಸ್ 39ಗೆ 6ನ ಆ್ಯಡ್ ಮಾಡಬೇಕು. ಓಕೆನಾ? ಸೊ ಒಂದ್ಸಲ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ನೆನ್ಪಿಟ್ಕೊಳ್ಳಿ, ಬಿ ಪಾಸಿಟಿವ್ ಇದ್ದರೆ ಏನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡ್ತಾ ಹೋಗಬೇಕು 39ಗೆ. 39ಇಂದ 5 ಮಾಡ್ತಾ ಹೋದರೆ ನನಗೆ 34, 29 ಆ ಥರ ಸಿಗ್ತಾ ಹೋಗುತ್ತೆ. ಅದೇ ಬಿ ನೆಗೆಟಿವ್ ಇದ್ದರೆ ಏನು ಮಾಡಬೇಕು, ಈ ನಂಬರ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ, ಮೈನಸ್ 39 ಪ್ಲಸ್ 6 ಮಾಡಿದ್ರೆ ಮೈನಸ್ 33 ಸಿಗುತ್ತೆ. ಒಂದು ಸಲ ಮಾಡಿದ್ರೆ, ಎರಡನೇ ಸಲ ಮಾಡಿದ್ರೆ ಮತ್ತೆ 6ನ ಆ್ಯಡ್ ಮಾಡಿದ್ರೆ ಮೈನಸ್ 27 ಸಿಗುತ್ತೆ. ಅಫ್ಕೋರ್ಸ್ ಇಲ್ಲೇ ಯಾಕೆ ಸ್ಟಾಪ್ ಮಾಡಬಾರ್ದು ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಈಗ ಮೂರು ಸಲ ಆ್ಯಡ್ ಮಾಡಿದ್ರೆ ಮೈನಸ್ 21 ಸಿಗುತ್ತೆ, ನಾಲ್ಕು ಸಲ ಆ್ಯಡ್ ಮಾಡಿದ್ರೆ ಮೈನಸ್ 15 ಸಿಗುತ್ತೆ, ಐದು ಸಲ ಆ್ಯಡ್ ಮಾಡಿದ್ರೆ ಮೈನಸ್ 9 ಸಿಗುತ್ತೆ. ಓಕೆನಾ? ಸೊ ಆರು ಸಲ ಆ್ಯಡ್ ಮಾಡಿದ್ರೆ ಮೈನಸ್ 3 ಸಿಗುತ್ತೆ, ಏಳು ಸಲ ಆ್ಯಡ್ ಮಾಡಿದ್ರೆ ಪ್ಲಸ್ 3 ಸಿಗುತ್ತೆ. ಆ್ಯಂಡ್ ಇಲ್ಲಿ ನಾನು ಪ್ರಾಸೆಸ್ ಎಂಡ್ ಮಾಡ್ತೇನೆ, ಬಿಕಾಸ್ ಐ ಹ್ಯಾವ್ ಗಾಟ್ ದ ರಿಮೈಂಡರ್ ವಿಚ್ ಇಸ್ ನಾಟ್ ನೆಗೆಟಿವ್ ಆ್ಯಂಡ್ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಎ. ಲೆಸ್ ದ್ಯಾನ್ ಎ ಆಟೋಮೆಟಿಕಲಿ ಇವೆಲ್ಲದೂ ಲೆಸ್ ದ್ಯಾನ್ ಏನೇ, ಬಟ್ ನೆಗೆಟಿವ್ ಆಗಿದ್ವು ಇವೆಲ್ಲದೂ. ಸೊ ಪಾಸಿಟಿವ್ ಬರೋ ತನಕ ಮಾಡ್ಕೊಳ್ತೀನಿ ನಾನು. ಆ್ಯಂಡ್ ಆಬ್ವಿಯಸ್ಲಿ ದಿಸ್ ನಂಬರ್ ವಿಲ್ ನೌ ಬಿಕಮ್ ದ ರಿಮೈಂಡರ್. ಆ್ಯಂಡ್ ಎಷ್ಟು ಸಲ ಈ ಕೆಲಸ ಮಾಡಿದ್ವೋ ಅದನ್ನು ನಾವು ಕೋಶೆಂಟ್ ಅಂತ ಕರ್ಕೊಳ್ತೀವಿ. ಓಕೆನಾ? ಸೊ ದ ಲಾಜಿಕ್ ಇಸ್, ಆಗಲೇ ಹೇಳಿದಾಗೆ ಬಿ ಪಾಸಿಟಿವ್ ಇದ್ದರೆ, ಏನೂ ಪಾಸಿಟಿವ್ ಇದ್ದರೆ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ತೇವೆ. ಅದೇ ಥರ ಬಿ ನೆಗೆಟಿವ್ ಇದ್ದು ಎ ಪಾಸಿಟಿವ್ ಇದ್ದರೆ ಆ್ಯಡ್ ಮಾಡ್ತಾ ಹೋಗ್ತೇವೆ. ದಟ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಗೆಟ್ ದ ಕೋಶೆಂಟ್ ಆ್ಯಂಡ್ ರಿಮೈಂಡರ್. ಅರ್ಥ ಆಯಿತಾ? ಇದು ಲಾಜಿಕ್. ಆ್ಯಕ್ಚುಲಿ ದಿಸ್ ಇಸ್ ಹೌ ವಿ ಅಂಡರ್ಸ್ಟ್ಯಾಂಡ್ ಡಿವಿಷನ್, ಇಫ್ ಯು ಡು ನಾಟ್ ನೋ. ಓಕೆ, ಸೊ ಇಷ್ಟು ಲಾಜಿಕ್ ಇಟ್ಕೊಂಡು ಈಗ ಪ್ರೋಗ್ರಾಮ್ ಪಾರ್ಟ್ಗೆ ಹೋಗೋಣ. ಸೊ ಪ್ರೋಗ್ರಾಮ್ ಪಾರ್ಟಲ್ಲಿ ಪ್ರೋಗ್ರಾಮ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಮುಂಚೆ ನಿಮಗೆ ಒಂದು ಪರ್ಟಿಕ್ಯುಲರ್ ಕಂಡೀಷನಲ್ ಸ್ಟೇಟ್ಮೆಂಟ್ ಹೇಗೆ ಉಪಯೋಗಿಸ್ಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ, ನಂತರ ನಮ್ಮ ಆ್ಯಕ್ಚುಯಲ್ ಪ್ರೋಗ್ರಾಮ್ಗೆ ಹೋಗ್ತೇನೆ. ಸೊ ದ ಕಂಡೀಷನಲ್ ಸ್ಟೇಟ್ಮೆಂಟ್ ದಟ್ ಐ ಆಮ್ ಯೂಸಿಂಗ್ ಇಸ್ ಕಾಲ್ಡ್ ದ ವೈಲ್ಡ್ ಸ್ಟೇಟ್ಮೆಂಟ್. ಈ ವೈಲ್ಡ್ ಸ್ಟೇಟ್ಮೆಂಟ್ ಹೇಗೆ ಉಪಯೋಗಿಸ್ಬೇಕು ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ತೋರಿಸ್ಕೊಡ್ತಿದ್ದೇನೆ ನೋಡಿ. ಇಲ್ಲಿ
ಆಫ್ ಕೋರ್ಸ್ ಇದೆಲ್ಲ ಮ್ಯಾಕ್ಸಿಮಮ್ ಅದನ್ನು ಮಾಡ್ತಿರೋದು ನಾವು. ಸೊ ಫಸ್ಟ್ ಆಫ್ ಆಲ್ ಐ ಟೇಕ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ವೇರಿಯೇಬಲ್ಸ್ ಎ ಆಸ್ ಝೀರೋ, ಎನ ಝೀರೋ ಅಂತ ಕರ್ಕೊಳ್ತೀನಿ. ಸೊ ವೈಲ್ ಲೂಪ್ ಅನ್ನೋದನ್ನು ಹೇಗೆ ಉಪಯೋಗಿಸ್ಬೇಕು ಮೊದಲನೇದಾಗಿ, ಸೊ ವೈಲ್ ಅಂತ ಬರೆದು ಒಂದು ಕಂಡೀಷನ್ ಬರೀಬೇಕು, ಆ ಕಂಡೀಷನ್ ಬರೆದ ನಂತರ ಡೂ ಅಂತ ಕೊಡಬೇಕು. ಆ್ಯಂಡ್ ಡೂ ಅಂತ ಕೊಟ್ಟಮೇಲೆ ಒಂದು ಬ್ರ್ಯಾಕೆಟ್ ಓಪನ್, ಒಂದು ಬ್ರ್ಯಾಕೆಟ್ ಕ್ಲೋಸ್ ಕೊಡಬೇಕು ಒಂದಕ್ಕಿಂತ ಜಾಸ್ತಿ ಸ್ಟೇಟ್ಮೆಂಟ್ಸ್ ಇದ್ದರೆ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ವೈಲ್ ಸಮ್ ಕಂಡೀಷನ್ ಸ್ಯಾಟಿಸ್ಫೈಡ್ ದೆನ್ ದೀಸ್ ಸ್ಟೆಪ್ಸ್ ವಿಚ್ ಆರ್ ಇನ್ಸೈಡ್ ಡೂ ಆರ್ ಎಕ್ಸಿಕ್ಯೂಟೆಡ್. ಫಾರ್ ಎಕ್ಸಾಂಪಲ್, ಇಲ್ಲಿ ಏನು ತೊಗೊಂಡಿದ್ದೀನಿ ನಾನು, ಎ ಝೀರೋ ಅಂತ ತೊಗೊಂಡಿದ್ದೀನಿ ನಾನು. ಸೊ ಸಪೋಸ್ ಐ ಪುಟ್ ದ ಕಂಡೀಷನ್ ದಟ್ ವೈಲ್ ಎ ಈಸ್ ಲೆಸ್ ದ್ಯಾನ್ ಫೈವ್ ಡೂ ಎ ಆ್ಯಸ್ ಎ ಪ್ಲಸ್ ಒನ್. ಆಗ ಏನಾಗುತ್ತೆ ಇದು, ಈ ಪ್ರೋಗ್ರಾಮ್ ಪ್ರಕಾರ ಏನಾಗುತ್ತೆ ನೋಡಿ, ಇಲ್ಲಿ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೆ, ನಿಮ್ಗೆ ಐಡಿಯಾ ಸಿಗುತ್ತೆ ಏನಾಗಿರುತ್ತೆ ಅಂತ. ಸೊ ಏನಾಗುತ್ತೆ ಇದು, ಹಾಂ, ಸೊ ಆ್ಯಸ್ ಯು ಕ್ಯಾನ್ ಸಿ ಹಿಯರ್ ದ ಪ್ರೋಗ್ರಾಮ್ ದಟ್ ಈಸ್ ಗೋಯಿಂಗ್ ಟು ಬಿ ಎಕ್ಸಿಕ್ಯೂಟೆಡ್ ಈಸ್ ಗೋಯಿಂಗ್ ಟು ಬಿ ದಿಸ್. ಫಸ್ಟ್ ಆಫ್ ಆಲ್ ಎ ಈಕ್ವಲ್ ಝೀರೋ ಪ್ಲೇ ಮಾಡ್ತು. ಈಗ ಎ ಫಸ್ಟ್ ಆಫ್ ಆಲ್ ಲೆಸ್ ದ್ಯಾನ್ ಫೈವ್ ಆಗೋ ತನಕ, ವೈಲ್ ಅಂದರೆ ಅದೇ ಅಲ್ವಾ, ಸೊ ಆಗೋ ತನಕ ಈ ಕೆಲಸ ಮಾಡು ಅಂದರೆ, ಫಸ್ಟ್ ಆಫ್ ಆಲ್ ಎ ಏನಾಗಿದೆ, ಝೀರೋ ಆಗಿದೆ ಅಲ್ವಾ. ಸೊ ಝೀರೋ ಆಗಿದ್ದರೆ ಇಲ್ಲಿ ಪ್ರಕಾರ ಏನಾಗ್ತಿದೆ, ಎ ಈಸ್ ಎ ಪ್ಲಸ್ ಒನ್ ಮಾಡು ಅಂತ ಹೇಳ್ತಿದ್ವಿ. ಸೊ ಎ ಝೀರೋ ಆಗಿದ್ದರಿಂದ ಎ ಈಸ್ ಝೀರೋ ಪ್ಲಸ್ ಒನ್ ವಿಚ್ ಇಸ್ ಒನ್. ಸೊ ಎ ಒನ್ ಆಯಿತು, ಪ್ರಿಂಟ್ ಎ, ಸೊ ಒನ್ ಅಂತ ಪ್ರಿಂಟ್ ಆಯಿತು. ನೆಕ್ಸ್ಟು ಇದರಿಂದ ಹೊರಗಡೆ ಹೋಗ್ಬಿಡಲ್ಲ, ಯಾಕಂದರೆ ಎ ಲೆಸ್ ದ್ಯಾನ್ ಫೈವ್ ಆಗೋ ತನಕ ಇದನ್ನು ಮಾಡ್ತಾನೇ ಇರುತ್ತೆ ಇದು ರಿಪೀಟೆಡ್ ಆಗಿ. ಸೊ ನೆಕ್ಸ್ಟ್ ಎ ವ್ಯಾಲ್ಯೂ ಒನ್ನು ಈ ಕಂಡೀಷನ್ ಚೆಕ್ ಮಾಡುತ್ತೆ. ಸೊ ಒನ್ ಲೆಸ್ ದ್ಯಾನ್ ಫೈವ್ ಅಲ್ವಾ, ಸೊ ಲೆಸ್ ದ್ಯಾನ್ ಫೈವ್ ಆಗಿರೋದ್ರಿಂದ ಮತ್ತೆ ಇದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಎಕ್ಸಿಕ್ಯೂಟ್ ಮಾಡಿದಾಗ ಏನಾಗುತ್ತೆ, ಒನ್ ಎ ವ್ಯಾಲ್ಯೂ, ಹೊಸ ಎ ವ್ಯಾಲ್ಯೂ ಏನಾಗುತ್ತೆ, ಒನ್ ಪ್ಲಸ್ ಒನ್ ಆಗುತ್ತೆ, ಟೂ ಅಂತ ಆಗುತ್ತೆ. ಸೊ ಪ್ರಿಂಟ್ ಟೂ, ಟೂ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಈ ಕಂಡೀಷನ್ ಚೆಕ್ ಮಾಡುತ್ತೆ, ಏನು ಕಂಡೀಷನ್ನು, ಟೂ, ಟೂ ಲೆಸ್ ದ್ಯಾನ್ ಫೈವಾ, ಹೌದು, ಹಾಗಿರೋದ್ರಿಂದ ಮತ್ತೆ ಎ ಇಸ್ ಟೂ ಪ್ಲಸ್ ಒನ್ ವಿಚ್ ಇಸ್ ಗೋಯಿಂಗ್ ಟು ಬಿ ತ್ರೀ ಆ್ಯಂಡ್ ಪ್ರಿಂಟ್ ತ್ರೀ ಆಗುತ್ತೆ. ಮತ್ತೆ ಕಂಡೀಷನ್ ಚೆಕ್ ಮಾಡುತ್ತೆ, ತ್ರೀ ಇಸ್ ಲೆಸ್ ದ್ಯಾನ್ ಫೈವ್ ಅಲ್ವಾ, ಸೊ ಮತ್ತೆ ಇದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ತ್ರೀ ಪ್ಲಸ್ ಒನ್ ಫೋರ್ ಆಗುತ್ತೆ. ಮತ್ತೆ ಫೋರ್ ಲೆಸ್ ದ್ಯಾನ್ ಫೈವ್ ಆಗಿರೋದ್ರಿಂದ ಮತ್ತೆ ಎ ಎ ಪ್ಲಸ್ ಒನ್, ಅಂದರೆ ಫೋರ್ ಪ್ಲಸ್ ಒನ್ ಫೈವ್ ಆಗುತ್ತೆ, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಈಗ ಒಂದ್ಸಲ ಎ ಫೈವ್ ಆದಮೇಲೆ ಮತ್ತೆ ಈ ಕಂಡೀಷನ್ ಚೆಕ್ ಮಾಡುತ್ತೆ. ಚೆಕ್ ಮಾಡಿದಾಗ ಏನಾಗುತ್ತೆ, ಫೈವ್ ಇಸ್ ನಾಟ್ ಲೆಸ್ ದ್ಯಾನ್ ಫೈವ್ ಅಲ್ವಾ, ಸೊ ಲೆಸ್ ದ್ಯಾನ್ ಫೈವ್ ಆಗ್ತಿಲ್ಲದೆ ಇರೋದ್ರಿಂದಾಗಿ ಈ ಕಂಡೀಷನ್ ಆಗೋದಿಲ್ಲ, ಅದರಿಂದ ಹೊರಗಡೆ ಬಂದ್ಬಿಡುತ್ತೆ. ಯಾವಾಗ ಕಂಡೀಷನ್ ಸ್ಯಾಟಿಸ್ಫೈ ಮಾಡಲಿಲ್ವೋ ಆಗ ಡೂ ಆದಮೇಲೆ ಏನಿದೆಯೋ ಅದು ವರ್ಕ್ ಆಗಲ್ಲ. ಅರ್ಥ ಆಯಿತಾ? ಸೊ ಇದೇ ಪ್ರೋಗ್ರಾಮಲ್ಲಿ ಎ ಲೆಸ್ ದ್ಯಾನ್ ಫೈವ್ ಕೊಡೋದ್ರ ಬದಲು ಎ ಲೆಸ್ ದ್ಯಾನ್ ಟೆನ್ ಕೊಟ್ಟರೆ ಏನಾಗುತ್ತೆ ಯೋಚನೆ ಮಾಡಿ. ಫಸ್ಟ್ ಆಫ್ ಆಲ್ ಎ ಝೀರೋ ಆಗಿರುತ್ತೆ, ಮತ್ತೆ ಝೀರೋ ಪ್ಲಸ್ ಒನ್ ಒನ್ ಆಗುತ್ತೆ. ಸೊ ಒನ್ ಲೆಸ್ ದ್ಯಾನ್ ಟೆನ್ ಆಗಿರೋದ್ರಿಂದ ಮತ್ತೆ ಇನ್ಕ್ರಿಮೆಂಟ್ ಆಗುತ್ತೆ, ಟೂ ಆಗುತ್ತೆ. ಟೂ ಲೆಸ್ ದ್ಯಾನ್ ಟೆನ್ ಆಗಿರೋದ್ರಿಂದ ಮತ್ತೆ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಎಲ್ ತನಕ ಇನ್ಕ್ರಿಮೆಂಟ್ ಆಗುತ್ತೆ, ಎ ನೈನ್ ಆದಾಗ ಆಗುತ್ತಾ, ನೈನ್ ಇಸ್ ನೈನ್ ಪ್ಲಸ್ ಒನ್, ಸೊ ಟೆನ್ ತನಕ ಡಿಸ್ಪ್ಲೇ ಆಗುತ್ತೆ. ಆಯಿತಾ? ಎ ಟೆನ್ ಆಗಿದ ತಕ್ಷಣ ಏನಾಗ್ಬಿಡುತ್ತೆ, ಟೆನ್ ಇಸ್ ನಾಟ್ ಲೆಸ್ ದ್ಯಾನ್ ಟೆನ್, ಈ ಕಂಡೀಷನ್ ಎಕ್ಸಿಕ್ಯೂಟ್ ಆಗಲ್ಲ. ಸೊ ನೋಡಿ, ಎಕ್ಸಿಕ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಝೀರೋಯಿಂದ ಒನ್ ಟೂ ತ್ರೀ ಫೋರ್ ಅಪ್ ಟು ಟೆನ್ ತನಕ ಡಿಸ್ಪ್ಲೇ ಆಗಿ ಕೊನೆಗೆ ದ ಫೈನಲ್ ವ್ಯಾಲ್ಯೂ ಆಫ್ ಎ ಈಸ್ ಟೆನ್ ಅಂತ ಆಗುತ್ತೆ. ಅದೇ ಇದು ಟೆನ್ ಬದಲು ಫಿಫ್ಟೀನ್ ಕೊಟ್ಟರೆ ಏನಾಗುತ್ತೆ, ಇಲ್ಲಿ ಫಿಫ್ಟೀನ್ ಟೈಮ್ಸ್ ಎಕ್ಸಿಕ್ಯೂಟ್ ಆಗಿ ಏನು ಬರುತ್ತೆ, ದ ಫೈನಲ್ ವ್ಯಾಲ್ಯೂ ಆಫ್ ಎ ಈಸ್ ಫಿಫ್ಟೀನ್ ಅಂತ ಆಗುತ್ತೆ. ಅದೇ ನಾನು ಎ ಲೆಸ್ ದ್ಯಾನ್ ಒನ್ ಅಂತ ಕಂಡೀಷನ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ, ಆಗೇನಾಗುತ್ತೆ ನೋಡಿ, ಎ ಲೆಸ್ ದ್ಯಾನ್ ಒನ್ ಅಂತ ಕಂಡೀಷನ್ ಕೊಟ್ಟರೆ ಏನಾಗುತ್ತೆ, ಝೀರೋ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು ಎ ಒಂದ್ಸಲ ಇನ್ಕ್ರಿಮೆಂಟ್ ಆಗುತ್ತೆ, ಯಾಕಂದರೆ ಝೀರೋ ಇಸ್ ಲೆಸ್ ದ್ಯಾನ್ ಒನ್, ಸೊ ಇನ್ಕ್ರಿಮೆಂಟ್ ಆಗುತ್ತೆ. ಬಟ್ ಆ ನಂತರ ನಾಟ್ ಲೆಸ್ ದ್ಯಾನ್ ಒನ್, ಸೊ ಇಲ್ಲಿಗೆ ಎಂಡ್ ಆಗಿಬಿಡುತ್ತೆ. ಸೊ ವೈಲ್ ಲೂಪ್ ಹೀಗೆ ಕೆಲಸ ಮಾಡುತ್ತೆ. ಅರ್ಥ ಆಗಿದೆಯಾ? ಸೊ ದಿಸ್ ಇಸ್ ಹೌ ದ ವೈಲ್ ಲೂಪ್ ವರ್ಕ್ಸ್. ಈಗ ಈ ವೈಲ್ ಲೂಪ್ ಲಾಜಿಕನ್ನು ನೀವು ತಲೆಯಲ್ಲಿ ಇಟ್ಕೊಂಡು ಈಗ ನಮ್ಮ ಪ್ರೋಗ್ರಾಮಿಗೆ ಬರೋಣ. ಸೊ ಪ್ರೋಗ್ರಾಮಲ್ಲಿ ನಿಮಗೆ ಮ್ಯಾನ್ಯುಲಿ ಮಾಡೋಕ್ಕೆ ಗೊತ್ತಾಗಿದ್ರೆ ಪ್ರೋಗ್ರಾಮ್ ಪಾರ್ಟ್ ತುಂಬ ತುಂಬ ಸುಲಭವಾಗಿದೆ. ಸೊ ಈ ಪ್ರಾಬ್ಲಮೇ ತೊಗೊಳ್ಳೋಣ. ಏನು ಮಾಡಿದ್ವಿ ನಾವು ಮ್ಯಾನ್ಯುಲಿ, 39 ಫೈವಿಂದ ಡಿವೈಡ್ ಮಾಡೋದಕ್ಕೆ, ಹೀಗೆ ಮಾಡೋದಕ್ಕೆ ಡೈರೆಕ್ಟ್ ಡಿವಿಷನ್ ಪ್ರಕಾರ ಮ್ಯಾನ್ಯುಲಿ ಮಾಡೋದು ತುಂಬ ಸುಲಭ. ಬಟ್ ಈ ಲಾಜಿಕ್ ಪ್ರಕಾರ ಹೇಗೆ ಮಾಡಬೇಕು ಅನ್ನೋದನ್ನು ಇಟ್ಕೊಂಡು ನಾವು ಪ್ರೋಗ್ರಾಮ್ ಮಾಡ್ತಿರೋದು. ಸೊ 39 ತೊಗೊಂಡ್ವಿ, ಅದನ್ನು ಒಂದ್ಸಲ ಫೈವಿಂದ ಡಿವೈಡ್ ಮಾಡಿ ಸಬ್ಟ್ರ್ಯಾಕ್ಟ್ ಮಾಡಿದ್ವಿ. ಆಯಿತಾ? ಕೆಲಸ ಮುಗಿಲಿಲ್ಲ, ಯಾಕಂದರೆ ಈ ನಂಬರು ಫೈವ್ಗಿಂತ ಚಿಕ್ಕದಾಗಿರಲಿಲ್ಲ. ನೆಕ್ಸ್ಟು ಮತ್ತೆ ಕಡಿಮೆ ಮಾಡಿದ್ವಿ, ಫೈವು ಮತ್ತೆ ಫೈವ್ ಕಡಿಮೆ ಮಾಡಿದ್ವಿ, ಮತ್ತೆ ಫೈವ್ ಕಡಿಮೆ ಮಾಡಿದ್ವಿ, ಮಾಡ್ತಾ ಮಾಡ್ತಾ ಕೊನೆಗೆ ಲೆಸ್ ದ್ಯಾನ್ ಎ ಬರೋ ತನಕ ಮಾಡಿದ್ವಿ.
ಅದೇ ಲಾಜಿಕ್ ಇಟ್ಕೊಂಡು ನಾವು ಇವಾಗ ಪ್ರೋಗ್ರಾಮ್ ಬರ್ಕೊಳ್ತೀವಿ. ಓಕೆನಾ? ಸೊ ನೋಡಿ, ಈಗ ಪ್ರೋಗ್ರಾಮು ಏನಾಗಿದೆ ಅಂತ. ಸೊ ಎ ಈಸ್ 5, ಬಿ ಈಸ್ 39 ಅಂತ ಎರಡನ್ನು ವ್ಯಾಲ್ಯೂ ಕೊಟ್ಕೊಂಡಿದ್ದೀವಿ. ಓಕೆನಾ? ಸೊ ಕೊಟ್ಟ ಮೇಲೆ ಕೌಂಟ್ ಅಂತ ಒಂದು ವೇರಿಯೇಬಲ್ ತೊಗೊಳ್ತೀವಿ. ಈ ಕೌಂಟ್ ಅನ್ನೋ ವೇರಿಯೇಬಲ್ ಏನು ಗೊತ್ತ ಬೇಸಿಕಲಿ? ಇಲ್ಲಿ ನಾನು ಹೇಳಿದ್ನಲ್ಲ, ಒಂದು ಸಲ ಆಯಿತು, ಎರಡು ಸಲ ಆಯಿತು, ಮೂರು ಸಲ ಆಯಿತು ಅಂತ, ಅದನ್ನು ಕೌಂಟ್ ಅನ್ನೋ ವೇರಿಯೇಬಲ್ ತೊಗೊಳ್ತಿದ್ದೀವಿ. ಸೊ ಬೇಸಿಕಲಿ ಅಲ್ಟಿಮೇಟ್ಲಿ ಕೌಂಟ್ ಈಸ್ ನಥಿಂಗ್ ಬಟ್ ದ ಕೋಷಂಟ್, ನಿಮ್ಗೆ ಗೊತ್ತಿರಲಿ. ಬಟ್ ಶುರುವಿನಲ್ಲಿ ಕೌಂಟ್ ಈಸ್ 0, ಯಾಕಂದರೆ ಒಂದು ಸಲವನ್ನು ನಾವು ಸಬ್ಟ್ರಾಕ್ಟ್ ಮಾಡಿಲ್ಲ. ಸೊ ಬೇಸಿಕಲಿ ಹಿಂಗಿರುತ್ತೆ ಇದು. ಓಕೆ, ನೆಕ್ಸ್ಟ್ ಪ್ರಿಂಟ್ ವೆನ್ ಬಿ ಈಸ್ ಡಿವೈಡೆಡ್ ಬೈ ಎ ಅಂತ ಇನ್ನೊಂದು ಪ್ರಿಂಟ್ ಮಾಡ್ತಿದ್ವಿ. ಅಂದರೆ ಕೊನೆ ಕನ್ಕ್ಲೂಡ್ ಮಾಡೋದಕ್ಕೆ ಹೋದಾಗ ಬಿನ ಎಯಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಬೇಕು. ಸೊ ಈ ಪ್ರಿಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಇದನ್ನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಏನು ಅಂತ. ಪ್ರಿಂಟ್ ಆದಾಗ ನಿಮಗೆ ಐಡಿಯಾ ಸಿಗುತ್ತೆ. ಈಗ ಏನು ಕಂಡೀಷನ್ನು? ವೈಲ್, ನೋಡಿ ವೈಲ್ ಲೂಪ್ ಉಪಯೋಗಿಸಿದ್ದೀವಿ ನಾವಿಲ್ಲಿ. ವೈಲ್ ಬಿ 9 ಇಸ್ ಗ್ರೇಟರ್ ದ್ಯಾನ್ ಅವರ್ ಈಕ್ವಲ್ ಟು ಎ 5. ಸೊ ಈ 39 ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಈಕ್ವಲ್ ಟು 5 ಆಗಿದ್ದಾಗ ಏನು ಮಾಡ್ಬೇಕು? ನಾವು ಆಗಲೇ ಹೇಳಿದಾಗೆ 39 ಎಯಿಂದ ಸಬ್ಟ್ರಾಕ್ಟ್ ಮಾಡಬೇಕು, ಅಂದರೆ 5 ಸಬ್ಟ್ರಾಕ್ಟ್ ಮಾಡಬೇಕು. ಓಕೆನಾ? ಎಸ್ ಎಲ್ಲ ಸಬ್ಟ್ರಾಕ್ಟ್ ಮಾಡಬೇಕು ಅನ್ನೋದಕ್ಕೆ ಈ ಕಂಡೀಷನ್ ಕೊಡ್ತಿರೋದು ನಾವು. ಸೊ ಫಸ್ಟು 39 ಆಗಿರುತ್ತೆ ಬಿ ಅಲ್ವಾ. ಸೊ ನೆಕ್ಸ್ಟ್ ವ್ಯಾಲ್ಯೂ ಬಿ ಏನಾಗುತ್ತೆ? ಒನ್ಸ್ ಸಬ್ಟ್ರಾಕ್ಟ್ ಮಾಡಿದಾಗ 34 ಆಗುತ್ತೆ. ನೆಕ್ಸ್ಟು 29 ಆಗುತ್ತೆ. ನೆಕ್ಸ್ಟು 24 ಆಗುತ್ತೆ. ನೆಕ್ಸ್ಟು 19 ಆಗುತ್ತೆ. ನೆಕ್ಸ್ಟು 14 ಆಗುತ್ತೆ. ನೆಕ್ಸ್ಟು 9 ಆಗುತ್ತೆ. ನೆಕ್ಸ್ಟು 4 ಆಗುತ್ತೆ ಅಲ್ವಾ. ಸೊ ಇಲ್ಲಿ 4 ಯಾಕೆ ಸ್ಟಾಪ್ ಮಾಡ್ತೀವಿ? ಯಾಕೆ ಅಂದರೆ ಬಿ ಎಗಿಂತ ಚಿಕ್ಕದಾಯಿತು ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ನಾನು ಏನು ಕಂಡೀಷನ್ ಕೊಡ್ತೀನಿ? ವೈಲ್ ಬಿ ಈಸ್ ಗ್ರೇಟರ್ ದನ್ ಈಕ್ವಲ್ ಟು ಎ, ಅಂದರೆ 39 ಅನ್ನೋದು ಆ್ಯಸ್ ಸಚ್ ಕೊಟ್ಟಿರೋ ವ್ಯಾಲ್ಯೂ, 5 ಚಿಕ್ಕ ದೊಡ್ಡದಾಗಿರೋದ್ರಿಂದಾಗಿ ಎಕ್ಸಿಕ್ಯೂಟ್ ಮಾಡು. ಯಾವಾಗ ಸ್ಟಾಪ್ ಮಾಡಬೇಕು? ಆ ವ್ಯಾಲ್ಯೂ ಬಂದು ಎಗಿಂತ ಚಿಕ್ಕದಾಗೋ ತನಕ ಮಾಡ್ತಾನೇ ಇರಬೇಕು. ಏನು ಮಾಡಬೇಕು? ಬಿ ಈಸ್ ಬಿ ಮೈನಸ್ ಎ. ಏನು ಬಿ ಈಸ್ ಬಿ ಮೈನಸ್ ಎ ಅಂದರೆ, ಫಸ್ಟು 39 ಆಗಿತ್ತು ಬಿ, ಹೊಸ ವ್ಯಾಲ್ಯೂ ಬಿ ಏನಾಯಿತು? 39 ಮೈನಸ್ 5 ಆಯಿತು. ಅರ್ಥ ಆಯಿತಾ? ಸೊ 39 ಮೈನಸ್ 5 34 ಆಯಿತು. ನೆಕ್ಸ್ಟು ಒಂದು ಸಲ ಸಬ್ಟ್ರಾಕ್ಟ್ ಮಾಡು. ಕೌಂಟನ್ನು ಕೌಂಟ್ ಪ್ಲಸ್ 1 ಅಂತ ಕರ್ಕೊಳ್ಳಿ. ಕೌಂಟನ್ನು ಕೌಂಟ್ ಪ್ಲಸ್ 1 ಅಂದರೆ ಒಂದು ಸಲ ಒನ್ ಸ್ಟೆಪ್ ಆಯಿತು ಸಬ್ಟ್ರಾಕ್ಟ್ ಮಾಡಿದ್ದು ಅಂತ ಕೌಂಟ್ ಮಾಡೋದಕ್ಕೆ ಆಯಿತು. ಸೊ ಒನ್ ಸ್ಟೆಪ್ ಆಯಿತು. ನೆಕ್ಸ್ಟ್ 34 ಎಂಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಲೆಸ್ ದ್ಯಾನ್ ಎ ಆಗಿಲ್ಲ, ಲೆಸ್ ದ್ಯಾನ್ 5 ಆಗಿಲ್ಲ. ಸೊ ಇನ್ನೊಂದು ಸ್ಟೆಪ್ ಹೋಗ್ತೀವಿ ಅಲ್ವಾ. ಸೊ ಕೌಂಟು 1 + 1 2 ಆಗುತ್ತೆ. ನೆಕ್ಸ್ಟು 29 24 ಹೋಗ್ತೀವಿ, ಕೌಂಟ್ 3 ಆಗುತ್ತೆ. ಹೋಗ್ತಾ ಏನಾಗುತ್ತೆ? ಬಿ 4 ಬರುತ್ತೆ, ಕೌಂಟ್ 7 ಆಗಿರುತ್ತೆ. ಈಗ ಬಿ 4 ಆಗಿದ ತಕ್ಷಣ ಏನಾಗ್ಬಿಡುತ್ತೆ? ಬಿ ಈಸ್ ಗೋಯಿಂಗ್ ಟು ಬಿ ಲೆಸ್ ದ್ಯಾನ್ ಎ ಅಲ್ವಾ. ಸೊ ಬಿ ಲೆಸ್ ದ್ಯಾನ್ ಎ ಆಗುತ್ತೆ. ಆಟೋಮ್ಯಾಟಿಕಲಿ ಬಿ ಲೆಸ್ ದ್ಯಾನ್ ಎ ಆಗಿದ ತಕ್ಷಣವೇ ಈ ಲೂಪಿಂದ ಹೊರಗಡೆ ಬಂದ್ಬಿಡುತ್ತೆ. ಆ್ಯಂಡ್ ಇಲ್ಲಿ ಲೂಪ್ ಬರೆಯುವಾಗ ನಿಮ್ಗೆ ಗೊತ್ತು, ಬ್ರಾಕೆಟ್ಸ್ ಉಪಯೋಗಿಸಿದ್ರೆ ಹೇಗೆ ಒಳಗಡೆ ಸೆಮಿಕೋಲನ್ ಡಾಲರ್ ಹಾಕಬಾರ್ದು ಅಂತ. ಏನಾಕಬೇಕು? ಒಂದಕ್ಕಿಂತ ಜಾಸ್ತಿ ಸ್ಟೇಟ್ಮೆಂಟ್ಸ್ ಇದ್ದಾಗ ಕಾಮಾ ಹಾಕಬೇಕು. ಸೊ ಬಿ ಬಿ ಮೈನಸ್ ಎ ಆಗ್ತಿದೆ, ಕೌಂಟ್ ಕೌಂಟ್ ಪ್ಲಸ್ 1 ಆಗ್ತಿದೆ. ಸೊ ಬಿ ಗ್ರೇಡಿನ ಐಕೊಳ್ಳಿ ಎ ಆಗಿರೋ ತನಕನೂ ಈ ಸ್ಟೆಪ್ ಎಕ್ಸಿಕ್ಯೂಟ್ ಆಗ್ತಾನೇ ಇರುತ್ತೆ. ಯಾವಾಗ ಎಂಡ್ ಆಗುತ್ತೆ? ವೆನ್ ದ ವ್ಯಾಲ್ಯೂ ಆಫ್ ಬಿ ಈಸ್ 4. ಓಕೆ, ಸೊ ಬಿ 4 ಆಗಿದ ತಕ್ಷಣ ಇದರಿಂದ ಹೊರಗಡೆ ಬರುತ್ತೆ. ಬಂದು ದ ಕೋಷಂಟ್ ಈಸ್, ಏನು ಕೋಷಂಟ್ ವ್ಯಾಲ್ಯೂ? ನಾನು ನಿಮ್ಗಾಗಲೇ ಹೇಳಿದಾಗೆ ಇದಲ್ವಾ ಕೋಷಂಟ್ ವ್ಯಾಲ್ಯೂ. ವಾಟ್ ಈಸ್ ದಿಸ್? ಬೇಸಿಕಲಿ ದಿಸ್ ಇಸ್ ನಥಿಂಗ್ ಬಟ್ ದ ಕೌಂಟ್. ಸೊ ದ ಕೋಷಂಟ್ ಈಸ್ ಅಂತ ಹೇಳಿ ಕೌಂಟ್ ಅಂತ ಕರ್ಕೊಳ್ತೇವೆ. ಆ್ಯಂಡ್ ದ ರಿಮೈಂಡರ್ ಈಸ್, ರಿಮೈಂಡರ್ ಏನಾಗುತ್ತೆ ನೋಡಿ, 39 34 29 24 ಹೋಗ್ತಾ 4 ಆಗುತ್ತಲ್ಲ, ದಿಸ್ ಇಸ್ ಗೋಯಿಂಗ್ ಟು ಬಿ ದ ರಿಮೈಂಡರ್. ಸೊ ದಟ್ ಈಸ್ ನಥಿಂಗ್ ಬಟ್ ದ ಲೇಟೆಸ್ಟ್ ವ್ಯಾಲ್ಯೂ ಆಫ್ ಬಿ. ಸೊ ಕೋಷಂಟ್ ರಿಮೈಂಡರ್ ಈಸ್ ಬಿ ಅಂತ ಆಗುತ್ತೆ. ಸೊ ಈಗ ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ, ವೆನ್ 39 ಇಸ್ ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 5, ಅಂದರೆ ಈ ಸ್ಟೇಟ್ಮೆಂಟ್ ಫಸ್ಟ್ ಪ್ರಿಂಟ್ ಆಯಿತು, ಇದು ಒಳಗಡೆ ಎಕ್ಸಿಕ್ಯೂಟ್ ಆಯಿತು. ಎಷ್ಟು ಸಲ ಎಕ್ಸಿಕ್ಯೂಟ್ ಆಯಿತು ನೋಡಿ, 7 ಸಲ ಎಕ್ಸಿಕ್ಯೂಟ್ ಆಗಿದೆ. ಬಿಕಾಸ್ ಕೌಂಟ್ ವ್ಯಾಲ್ಯೂ ಇಸ್ 7, ನೀವೇ ನೋಡಿ ಇಲ್ಲಿ. ಹಾಗೆ ಎಕ್ಸಿಕ್ಯೂಟ್ ಆದಮೇಲೆ ಕನ್ಕ್ಲೂಷನ್ ಏನಂತ ಬರುತ್ತೆ? ದ ಕೋಷಂಟ್ ಇಸ್ 7 ಆ್ಯಂಡ್ ದ ರಿಮೈಂಡರ್ ಇಸ್ 4 ಅಂತ ಬರುತ್ತೆ. ಆದರೆ ಇಷ್ಟು ಪ್ರೋಗ್ರಾಮ್, ಆ್ಯಕ್ಚುಲಿ ಇಷ್ಟೇ ಪ್ರೋಗ್ರಾಮು. ಬಟ್ ಈ ಪ್ರೋಗ್ರಾಮ್ ಎಲ್ಲ ಸಲನೂ ವರ್ಕ್ ಆಗಲ್ಲ, ಯಾಕಂದರೆ ನಾನು ನಿಮಗಾಗಲೇ ಪ್ರಾಬ್ಲಮ್ಸ್ ಎಕ್ಸಿಕ್ಯೂಟ್ ಮಾಡೋವಾಗ ತೋರಿಸ್ಕೊಟ್ಟ ಹಾಗೆ ಬಿ ಪಾಸಿಟಿವ್ ಇದ್ದರೆ ಈ ಕೆಲಸ ಮಾಡ್ತೀವಿ ನಾವು ಅಲ್ವಾ. ಬಟ್ ಬಿ ನೆಗೆಟಿವ್ ಆದರೆ ಏನು ಮಾಡಬೇಕು?
ಬಿ ನೆಗೆಟಿವ್ ಆದರೆ ಬಿಯಿಂದ ಏನೋ ಸಪ್ರಾಕ್ಟ್ ಮಾಡಿದ್ರ ಬದಲು ಬಿಗೆ ಏನು ಆ್ಯಡ್ ಮಾಡಬೇಕಲ್ವಾ. ಸೊ ಹಾಗಾಗಿ ಬಿ ನೆಗೆಟಿವ್ ಆದಾಗ ಪ್ರೋಗ್ರಾಮ್ ಒಂದು ಸ್ವಲ್ಪ ಬದಲಾಗುತ್ತೆ. ಸೊ ಹೇಗೆ ಬದಲಾಗುತ್ತೆ ಅನ್ನೋದನ್ನು ತೋರಿಸಿದ್ದೀನಿ ಇಲ್ಲಿ ನಾನು ಒಂದೇ ಸಲ. ಸೊ ನೋಡಿಗ ಇದು ಗೊತ್ತಾದರೆ ನಿಮಗೆ ಆಗ ಎರಡನ್ನು ಒಟ್ಟುಗೂಡಿಸಿ ಹೇಗೆ ಬರೀಬೇಕು ಅಂತ ಆಮೇಲೆ ನೋಡೋದಕ್ಕೆ ಸರಿ ಹೋಗುತ್ತೆ. ಓಕೆನಾ? ಸೊ ನೋಡ್ಕೊಳ್ಳಿ, ಈಗ ನೋಡಿ, ಎ ಕೊಡ್ತೀವಿ, ಬಿ ಕೊಡ್ತೀವಿ, ಬಿ ನೆಗೆಟಿವ್ ಆಗಿದೆ ಈ ಕೇಸಲ್ಲಿ, ಕೌಂಟ್ ಅನ್ನೋದನ್ನು ಜೀರೋ ಅಂತಲೇ ಕೊಡ್ತೀವಿ, ಅದೇನು ವ್ಯತ್ಯಾಸ ಆಗಲ್ಲ. ಬಟ್ ಕಂಡೀಷನ್ ನೋಡಿ, ಕಂಡೀಷನ್ ಒಂಚೂರು ವ್ಯತ್ಯಾಸ ಆಗುತ್ತೆ. ಏನು ಕಂಡೀಷನ್ನು? ನಿಮ್ಗಾಗಲೇ ಹೇಳಿದಾಗೆ ಕಂಡೀಷನ್, ಈಗ ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎ ಕಂಡೀಷನ್ ಆಗಲ್ಲ, ಬಿ ನೆಗೆಟಿವ್ ಆಗಿರೋ ತನಕ ಸಪ್ರಾಕ್ಟ್ ಮಾಡ್ತಾನೇ ಇರಬೇಕು ಅಂತ ಹೇಳುತ್ತೆ ಕಂಡೀಷನ್ನು. ಸೊ ದ ಕಂಡೀಷನ್ ಇಸ್ ಬಿ ಲೆಸ್ ದ್ಯಾನ್ ಜೀರೋ. ವೈಲ್ ಬಿ ಇಸ್ ಲೆಸ್ ದ್ಯಾನ್ ಜೀರೋ, ಅಡಿ ನೋಡಿ, ಬಿ ಬಿ ಮೈನಸ್ ಎ ಮಾಡಲ್ಲ, ಬಿ ಪ್ಲಸ್ ಎ ಮಾಡ್ತೀವಿ. ಓಕೆ, ಸೊ ಕೌಂಟಿನ ಇನ್ಕ್ರಿಮೆಂಟ್ ಮಾಡ್ತೀವಿ, ಕೊನೆಗೆ ಕನ್ಕ್ಲೂಡ್ ಮಾಡುವಾಗ ಒಂದು ಮೈನಸ್ ಸೈನ್ನ ಕೌಂಟಿಗೆ ಆ್ಯಡ್ ಮಾಡ್ತೀವಿ. ಹೇಳಿ ನೋಡಿ, ಇಲ್ಲಿ ಸೆವೆನ್ ಬಂದರೆ ಇದೇನಾಗುತ್ತೆ, ಕ್ಯೂ ಮೈನಸ್ ಸೆವೆನ್ ಆಗುತ್ತೆ. ಸೊ ಮೈನಸ್ ಸೈನ್ನ ಆ್ಯಡ್ ಮಾಡ್ತೀವಿ. ಅರ್ಥ ಆಯಿತಾ? ಇದು ಯಾವಾಗ? ಬಿ ಪಾಸಿಟಿವ್ ಅಥವಾ ಬಿ ನೆಗೆಟಿವ್ ಇದ್ದಾಗ. ಬಿ ಪಾಸಿಟಿವ್ ಇದ್ದಾಗ ಸಪ್ರಾಕ್ಟ್ ಮಾಡಬೇಕು, ಬಿ ನೆಗೆಟಿವ್ ಇದ್ದಾಗ ಆ್ಯಡ್ ಮಾಡಬೇಕು. ಬಟ್ ಈ ಎರಡೂ ಕೇಸಸ್ಸು ದ ಅಪ್ಲೈ ವೆನ್ ಎ ಈಸ್ ಪಾಸಿಟಿವ್. ಏನೇ ನೆಗೆಟಿವ್ ಆಗಿಬಿಟ್ರೆ ಏನು ಮಾಡಬೇಕು? ನಿಮಗೆ ತೋರಿಸ್ಕೊಟ್ಟ ಹಾಗೆ ಸೆಕೆಂಡ್ ಪ್ರಾಬ್ಲಮ್ ಮತ್ತು ಫೋರ್ತ್ ಪ್ರಾಬ್ಲಮಲ್ಲಿ ಏನು ಮಾಡಬೇಕು? ಏನೇ ನೆಗೆಟಿವ್ ಇದ್ದರೆ ಹಿಂದಿನ ಪ್ರೊಸೀಜರೇ ಫಾಲೋ ಮಾಡಬೇಕು. ಬಿ ಪಾಸಿಟಿವ್ ಇದ್ದರೆ ಮಾಮೂಲಿ ಸಪ್ರಾಕ್ಟ್ ಮಾಡಬೇಕು, ಬಿ ನೆಗೆಟಿವ್ ಇದ್ದರೆ ಮಾಮೂಲಿ ಆ್ಯಡ್ ಮಾಡಬೇಕು. ಎಲ್ಲ ಮಾಡಿದ ಮೇಲೆ ಸೈನ್ ಮಾತ್ರ ನಾವು ಚೇಂಜ್ ಮಾಡ್ಕೋಬೇಕು, ಏನೇ ನೆಗೆಟಿವ್ ಇದ್ದರೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ಸೈನ್ ಚೇಂಜ್ ಮಾಡಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಇದು ಹೇಗೆ ಮಾಡಬೇಕು ಅನ್ನೋದನ್ನು ಕನ್ಸಾಲಿಡೇಟ್ ಮಾಡಿ ಒಂದು ಪ್ರೋಗ್ರಾಮಾಗಿ ಈಗ ತೋರಿಸ್ತೇನೆ. ನೋಡಿ, ಲೆಂತ್ ನೋಡಿ ಗಾಬರಿ ಆಗಬೇಡಿ, ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಲುಕ್ ಅಟ್ ದಿಸ್, ದಿಸ್ ಇಸ್ ಗೋಯಿಂಗ್ ಟು ಬಿ ದಿ ಫೈನಲ್ ಪ್ರೋಗ್ರಾಮ್. ಒಂದೇ ಲೈನ್ ಎಕ್ಸ್ಪ್ಲೇನ್ ಮಾಡ್ತೇನೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಓಕೆ, ಸೊ ಕಿಲ್ ಆಲ್ ಗೊತ್ತೇ ಗೊತ್ತು ಯಾಕೆ ಉಪಯೋಗಿಸ್ತೀವಿ ಅಂತ. ನೆಕ್ಸ್ಟು ಎ ಅನ್ನೋದನ್ನು ಒಂದು ವ್ಯಾಲ್ಯೂ ಕೊಡ್ತೀವಿ, 39 ಅಂತ ತೊಗೊಂಡಿದ್ದೀವಿ, ಅದನ್ನು ತೊಗೊಳ್ಳೋಣ. ಸಪೋಸ್ ಬಿ ಅನ್ನೋದನ್ನು 6 ಅಂತ ತೊಗೊಳ್ತೀನಿ ಅಂತ ಇಟ್ಕೊಳ್ಳಿ. ಇದಾದಮೇಲೆ ಕ್ಯಾಪಿಟಲ್ ಎ ಅಂತ ಒಂದು ವ್ಯಾಲ್ಯೂ ಕೊಡ್ತೀನಿ. ಕ್ಯಾಪಿಟಲ್ ಎ ಇಸ್ ಡಿಫೈನ್ಡ್ ಆಸ್ ಆಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಎ. ಏನು ಕ್ಯಾಪಿಟಲ್ ಎ? ನಾನು ನಿಮ್ಗಾಗಲೇ ಹೇಳಿದಾಗೆ ಎ ನೆಗೆಟಿವ್ ಆದರೂ ಕೂಡ ಸೆಕೆಂಡ್ ಪ್ರಾಬ್ಲಮಲ್ಲಿ ಮತ್ತು ಫೋರ್ತ್ ಪ್ರಾಬ್ಲಮಲ್ಲಿ ನೋಡಿದಾಗೆ ಎ ನೆಗೆಟಿವ್ ಆದರೂ ಕೂಡ ಅದರ ಪಾಸಿಟಿವ್ ವ್ಯಾಲ್ಯೂ ತೊಗೊಂಡು ಡಿವೈಡ್ ಮಾಡಿ ಬಿನ ಅಂತ ಹೇಳಿದೆ. ಅದಕ್ಕೋಸ್ಕರ ಕ್ಯಾಪಿಟಲ್ ಎ ಅಂತ ಕರ್ಕೊಳ್ತೀನಿ. ನಂತರ ಎರಡು ಲೈನ್ಸನ್ನು ಸದ್ಯಕ್ಕೆ ಇಗ್ನೋರ್ ಮಾಡಿ ಮುಂದಿನ ಪಾರ್ಟ್ನ ಡಿಸ್ಕಸ್ ಮಾಡೋಣ. ನಂತರ ವಿಲ್ ಕಮ್ ಟು ದೋಸ್ ಟು ಲೈನ್ಸ್. ಇಲ್ಲೋಡಿ, ಇಫ್ ಬಿ ಈಸ್ ಗ್ರೇಟರ್ ದನ್ ಈಕ್ವಲ್ ಟು ಜೀರೋ ಒಂದು ಕೆಲಸ ಮಾಡಿ, ಅದರ್ವೈಸ್ ಇನ್ನೊಂದು ಕೆಲಸ ಮಾಡಿ ಅಂತ ಹೇಳ್ತೀನಿ. ಏನು ಎರಡು ಕೆಲಸಗಳು? ಈ ಪಾಯಿಂಟ್ ನಿಮ್ಗೆ ಅರ್ಥ ಆಗಬೇಕು. ನಾನು ನಿಮ್ಗೆ ಆಗಲೇ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಬಿ ಈಸ್ ಗ್ರೇಟರ್ ದನ್ ಈಕ್ವಲ್ ಟು ಜೀರೋ ಇದ್ದರೆ ಏನು ಮಾಡಬೇಕು? ನಾನು ಆಗಲೇ ಹೇಳಿದಾಗೆ ಕಂಡೀಷನ್ ಏನು, ಬಿ ಗ್ರೇಟರ್ ದನ್ ಈಕ್ವಲ್ ಟು ಎ ಅಂತ ಬರೀತಿದ್ದೆ, ಬಟ್ ಸ್ಮಾಲ್ ಎ ಬದಲು ಕ್ಯಾಪಿಟಲ್ ಎ ಬರ್ತಿದ್ದೀನಿ, ಯಾಕೆಂದರೆ ಐ ಟೇಕನ್ ದ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಎ. ಓಕೆ, ಸೊ ಬಿ ಗ್ರೇಟರ್ ದನ್ ಈಕ್ವಲ್ ಟು ಕ್ಯಾಪಿಟಲ್ ಎ ಆಗಿರೋ ತನಕ ಬಿ ಈಸ್ ಬಿ ಮೈನಸ್ ಎ, ಅಂದರೆ ಸಪ್ರಾಕ್ಟ್ ಮಾಡ್ತಾ ಹೋಗಿ ಆ್ಯಂಡ್ ಕೌಂಟನ್ನು ಕೌಂಟ್ ಪ್ಲಸ್ ಒನ್ ಮಾಡ್ತಾ ಹೋಗಿ. ಇದು ಯಾವಾಗ? ಬಿ ಗ್ರೇಟರ್ ದನ್ ಈಕ್ವಲ್ ಟು ಜೀರೋ ಇದ್ದರೆ. ಇಲ್ಲ ಅಂದರೆ, ಇಲ್ಲ ಅಂದರೆ ಅರ್ಥ ಏನು? ಬಿ ನೆಗೆಟಿವ್ ಆಗಿದೆ ಅಂತ. ನೆಗೆಟಿವ್ ಆಗಿದ್ರೆ ಏನು ಮಾಡಬೇಕು? ಆಗಲೇ ಹೇಳಿದಾಗೆ ಬಿ ಈಸ್ ಬಿ ಪ್ಲಸ್ ಎ ಮಾಡಬೇಕು ಆ್ಯಂಡ್ ಕಂಡೀಷನು ಬಿ ಲೆಸ್ ದ್ಯಾನ್ ಜೀರೋ ಕಂಡೀಷನ್ ಕೊಡಬೇಕು. ಓಕೆ, ನಿಮ್ಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ದೀಸ್ ಟು ಕಂಡೀಷನ್ಸ್. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ತೋರಿಸ್ತೀನಿ ನಾನು, ಆಗಲೇ ಕಟ್ ಮಾಡಿದ್ದು ಇಲ್ಲಿದೆಯಲ್ಲ. ಬಿ ಲೆಸ್ ದ್ಯಾನ್ ಜೀರೋ ಇದ್ದರೆ ಬಿ ಪ್ಲಸ್ ಎ ಮಾಡಬೇಕು, ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎ ಇದ್ದರೆ ಆಗ ಬಿ ಮೈನಸ್ ಎ ಮಾಡಬೇಕು. ಇದನ್ನು ಆಗಲೇ ಹೇಳಿದ್ದೀನಿ. ಸೊ ಅದರ ಪ್ರಕಾರ ಈ ಎರಡು ಕಂಡೀಷನ್ ಬರುತ್ತೆ, ಇಫ್ ದೆನ್ ಎಲ್ಸ್ ಅಂತ ಬರುತ್ತೆ. ಸೊ ಇಫ್ ಬಿ ಇಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಜೀರೋ, ಬಿ ಇಸ್ ಬಿ ಮೈನಸ್ ಎ, ಅದರ್ವೈಸ್ ಬಿ ಇಸ್ ಬಿ ಪ್ಲಸ್ ಎ ಅಂತ ಕಂಡೀಷನ್ನು ಈ ಥರ ಬದಲಾಗುತ್ತೆ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇಷ್ಟು ತನಕ ಏನು ಮಾಡಿದ್ವಿ ನಾವು? ಡಿವೈಡ್ ಮಾಡಿ ಕೋಷಂಟ್ ಮತ್ತು ರಿಮೈಂಡರ್ ಕಂಡಿಟ್ಕೊಂಡ್ವಿ. ಈಗ ಕನ್ಕ್ಲೂಷನ್ ಬರೆಯುವಾಗ ಒಂದು ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡು ಕನ್ಕ್ಲೂಷನ್ ಬರೀಬೇಕು. ಇಲ್ಲೋಡಿ, ಇಲ್ಲಿ ಈ ಫ್ಲ್ಯಾಗ್ ಒನ್ ಇಂಟು ಫ್ಲ್ಯಾಗ್ ಟು ಇಸ್ ಮೈನಸ್ ಒನ್, ದಿಸ್ ಇಸ್ ವೇರಿ ನೀಡ್ ದೀಸ್ ಟು ಸ್ಟೇಟ್ಮೆಂಟ್ಸ್. ಈಗ ಎರಡು ವೇರಿಯೇಬಲ್ಸ್ ಡಿಫೈನ್ ಮಾಡ್ತೀನಿ ನಾನು, ಒಂದು ಫ್ಲ್ಯಾಗ್ ಒನ್ ಅಂತ, ಇನ್ನೊಂದು ಫ್ಲ್ಯಾಗ್ ಟು ಅಂತ. ಏನು ಫ್ಲ್ಯಾಗ್ ಒನ್ ಫ್ಲ್ಯಾಗ್ ಟು? ತುಂಬ ಸಿಂಪಲ್. ಎ ನೆಗೆಟಿವ್ ಆದರೆ
flag 1 value minus 1 anta kodtidivi illa andre flag 1 value 1 anta kodtidivi adhe tara b negative aadre flag 2 na minus 1 anta kodtidivi illa andre flag 2 na 1 anta kodtidivi andre yena heltivu naavu andre suppose a athwa b negative idre ondu hosa variable define maadkoltivi flag 1 athwa flag 2 anta adhe enta kodtidivi a athwa b negative aadre adanna negative anta bimsodukoska gurtsakoskara ee flag define maadtidivi yaaku gurtasbeku ಯಾಕೆ ಅಂದರೆ ನೋಡಿ ಫಸ್ಟ್ ಆಫ್ ಆಲ್ ಈ ಎರಡು ಸ್ಟೇಟ್ಮೆಂಟ್ಸ್ ಪ್ರಕಾರ ಏನಾಗ್ತಿದೆ ಫ್ಲಾಗ್ ಒನ್ ಅನ್ನೋದು ಎ ಪಾಸಿಟಿವ್ ಅಥವಾ ಝೀರೋ ಇದ್ದರೆ ಒನ್ ಆಗಿರುತ್ತೆ ಎ ನೆಗೆಟಿವ್ ಇದ್ದರೆ ಮೈನಸ್ ಒನ್ ಆಗಿರುತ್ತೆ ಅದೇ ಥರ ಬಿ ನೆಗೆಟಿವ್ ಇದ್ದರೆ ಫ್ಲಾಗ್ ಟು ನೆಗೆಟಿವ್ ಇರುತ್ತೆ ಬಿ ಪಾಸಿಟಿವ್ ಅಥವಾ ಝೀರೋ ಇದ್ದರೆ ಫ್ಲಾಗ್ ಟು ಒನ್ ಇರುತ್ತೆ ಸೊ ಈಗ ಕೊನೆಯ ಕನ್ಕ್ಲೂಷನ್ ನೋಡಿ ಈ ಫ್ಲಾಗ್ ಒನ್ ಇಂಟು ಫ್ಲಾಗ್ ಟು ಇಸ್ ಮೈನಸ್ ಒನ್ ನೀನು ಫ್ಲಾಗ್ ಒನ್ ಇಂಟು ಫ್ಲಾಗ್ ಟು ಇಸ್ ಮೈನಸ್ ಒನ್ ಅಂದರೆ ಯಾವಾಗ ಮೈನಸ್ ಒನ್ ಆಗುತ್ತೆ ಫ್ಲಾಗ್ ಒನ್ ಇಂಟು ಫ್ಲಾಗ್ ಟು ಯಾವಾಗ ಅಂದರೆ ನೋಡಿ ಎ ಅಥವಾ ಬಿ ಎರಡಲ್ಲಿ ಒಂದು ನೆಗೆಟಿವ್ ಎಕ್ಸಾಕ್ಟ್ಲಿ ಒಂದೇ ಒಂದು ನೆಗೆಟಿವ್ ಇದ್ದರೆ ಇದು ಮೈನಸ್ ಒನ್ ಆಗುತ್ತೆ ಇಲ್ಲ ಅಂದರೆ ಇದು ಯಾವಾಗಲೂ ಪಾಸಿಟಿವ್ ಇರುತ್ತೆ ಅಲ್ವಾ ಏನಂಗಂದರೆ ಅರ್ಥ ಎ ನೆಗೆಟಿವು ಬಿ ಪಾಸಿಟಿವ್ ಇದ್ದರೆ ಮೈನಸ್ ಒನ್ ಆಗುತ್ತೆ ನೋಡಿ ಎ ನೆಗೆಟಿವು ಬಿ ಪಾಸಿಟಿವ್ ಇದ್ದರೆ ಮೈನಸ್ ಒನ್ ಇಂಟು ಒನ್ ಮೈನಸ್ ಒನ್ ಆಗುತ್ತೆ ಅಥವಾ ಎ ಪಾಸಿಟಿವು ಬಿ ನೆಗೆಟಿವ್ ಆದರೂ ಮೈನಸ್ ಒನ್ ಆಗುತ್ತೆ ಕರೆಕ್ಟ್ ತಾನೇ ಸೊ ಆ ಪ್ರಾಡಕ್ಟ್ ಮೈನಸ್ ಒನ್ ಆಗ್ತಿದೆ ಅಂದರೆ ಎರಡಲ್ಲಿ ಒಂದು ಮಾತ್ರ ನೆಗೆಟಿವ್ ಇದೆ ಅಂತ ಅರ್ಥ ಸೊ ಎರಡಲ್ಲಿ ಒಂದು ಮಾತ್ರ ನೆಗೆಟಿವ್ ಇದ್ದರೆ ಏನಾಗುತ್ತೆ ನಾವು ಈ ಪ್ರಾಬ್ಲಮಲ್ಲಿ ನೋಡಿದಾಗೆ ಯಾವ ಕೇಸಸ್ಸು ಎರಡಲ್ಲಿ ಒಂದು ನೆಗೆಟಿವ್ ಅಂದರೆ ಸೆಕೆಂಡ್ ಪ್ರಾಬ್ಲಮಲ್ಲಿ ಎರಡಲ್ಲಿ ಒಂದು ನೆಗೆಟಿವು ಥರ್ಡ್ ಪ್ರಾಬ್ಲಮಲ್ಲಿ ಎರಡಲ್ಲಿ ಒಂದು ನೆಗೆಟಿವ್ ಎರಡೂ ಕೇಸಲ್ಲಿ ನೋಡಿ ಕೋಷಂಟ್ ಏನಾಗ್ತಿದೆ ದ ವ್ಯಾಲ್ಯೂ ಆಫ್ ದ ಕೋಷಂಟ್ ಇಸ್ ನೆಗೆಟಿವ್ ಅಲ್ವಾ ಕರೆಕ್ಟ್ ತಾನೆ ಸೊ ಅದನ್ನು ನಾನು ಹೇಳ್ತೀನಿ ಇಫ್ ಫ್ಲಾಗ್ ಒನ್ ಇಂಟು ಫ್ಲಾಗ್ ಟು ಇಸ್ ಮೈನಸ್ ಒನ್ ದೆನ್ ಪ್ರಿಂಟ್ ದ ಕೋಷಂಟ್ ಇಸ್ ಮೈನಸ್ ಕೌಂಟ್ ಅಂದರೆ ನೆಗೆಟಿವ್ ವ್ಯಾಲ್ಯೂ ಅಟ್ಯಾಚ್ ಮಾಡಿ ನೆಗೆಟಿವ್ ಸೈನ್ ಅಟ್ಯಾಚ್ ಮಾಡಿ ಕೋಷಂಟ್ಗೆ ರಿಮೈಂಡರ್ ಮಾತ್ರ ಬಿ ಏನು ಬಂದಿರುತ್ತೋ ಅದೇ ಬರೀರಿ ಇವೆರಡು ಬಿಟ್ಟು ಮಿಕ್ಕಿದೇನು ಕೇಸ್ ಬರುತ್ತೆ ಮಿಕ್ಕಿದೇನು ಕೇಸ್ ಅಂದ್ರೆ ಏನು ಇಲ್ಲ ಎರಡೂ ನೆಗೆಟಿವು ಅಥವಾ ಎರಡೂ ಪಾಸಿಟಿವು ಸೊ ಎರಡೂ ನೆಗೆಟಿವ್ ಆದರೆ ಏನಾಗುತ್ತೆ ಪ್ರಾಬ್ಲಮ್ ಫೋರ್ ಪ್ರಕಾರ ಎರಡೂ ನೆಗೆಟಿವ್ ಆದರೆ ಕೋಷಂಟು ಪಾಸಿಟಿವ್ ಇರುತ್ತೆ ಅದೇ ರೀತಿಯಲ್ಲಿ ಎರಡು ಪಾಸಿಟಿವ್ ಇದ್ದರೆ ಬಿ ಮತ್ತೆ ಆಗಲೂ ಕೂಡ ಕೋಷಂಟ್ ಪಾಸಿಟಿವ್ ಇದೆ ಸೊ ಹಾಗಾಗಿ ಎರಡೂ ಪಾಸಿಟಿವ್ ಅಥವಾ ಎರಡು ನೆಗೆಟಿವ್ ಇದ್ದಾಗ ಕೋಷಂಟು ಬರೀ ಕೌಂಟ್ ಅಂತ ಆಗುತ್ತೆ ರಿಮೈಂಡರ್ ಬಿ ಆಗಿರುತ್ತೆ ಅರ್ಥ ಆಯಿತಾ ಸೊ ಅಲ್ಟಿಮೇಟ್ಲಿ ದಿಸ್ ಕವರ್ಸ್ ಆಲ್ ದ ಕೇಸಸ್ ಆ್ಯಂಡ್ ದಿಸ್ ವಿಲ್ ಗಿವ್ ಅಸ್ ದ ವ್ಯಾಲ್ಯೂ ಆಫ್ ದ ಕೋಷಂಟ್ ಆ್ಯಂಡ್ ರಿಮೈಂಡರ್ ವೆನ್ A is negative, B is positive, A is negative, B is negative, A is positive, B is negative, and A is positive, B is positive, and also a special case when B is 0. Tors kodtini nodi. Nodi yen bartide anta output. A chikkadiruttalva usually na tagolodu lekkadalli. So A 36B39 ತೊಗೊಂಡ್ರೆ ನೋಡಿ ಕೋಷನ್ ಮತ್ತು ರಿಮೈಂಡರ್ ಏನು ಬರ್ತಿದೆ ಈ ಪ್ರಾಬ್ಲಮ್ ಪ್ರಕಾರನೇ ಹೋಗೋಣ ಓಕೆ 39 5 ಎ 5 B39 ತೊಗೊಂಡ್ರೆ ಕೋಷಂಟ್ ಏನು ಬರ್ತಿದೆ ಕೋಷಂಟ್ 7 ಬರ್ತಿದೆ ರಿಮೈಂಡರ್ 4 ಬರ್ತಿದೆ ಅಲ್ವಾ ಅದೇ ರೀತಿಯಲ್ಲಿ ಸೆಕೆಂಡ್ ಪ್ರಾಬ್ಲಮಲ್ಲಿ ನೋಡಿ ಸಪೋಸ್ B39 ತೊಗೊಂಡು A-5 ತೊಗೊಂಡ್ರೆ ಏನು ಬರುತ್ತೆ ನೋಡಿ ಈಗ ಎಕ್ಸಿಕ್ಯೂಟ್ ಆಯಿತು ಕೋಷಂಟ್ -7 ಬಂತು ರಿಮೈಂಡರ್ 4 ಬಂತು ನೋಡಿ ಇಲ್ಲಿ ಮಾಡಿದೀವಲ್ಲ ಆ ಥರ ಅದೇ B-39 A6 ತೊಗೊಂಡ್ರೆ ಏನಾಗುತ್ತೆ B-39 A6 ತೊಗೊಂಡ್ರೆ ಏನಾಗುತ್ತೆ ಏನಾಯಿತು ಕೋಷಂಟ್ -7 ರಿಮೈಂಡರ್ 3 ಅಂತ ಬರುತ್ತೆ ಕರೆಕ್ಟಾ ಕೋಷನ್ -7 ರಿಮೈಂಡರ್ 3 ಸರಿ ಇದೆ ಲಾಸ್ಟ್ ಕೇಸ್ B-39 A-6 ತೊಗೊಂಡ್ರೆ ಏನಾಗುತ್ತೆ ಕೋಷಂಟು 7 ಬರುತ್ತೆ ರಿಮೈಂಡರ್ 3 ಬರುತ್ತೆ ಆ್ಯಂಡ್ ಸ್ಪೆಷಲ್ ಆಗಿ ಬೇಕಿದ್ರೆ ಯು ಕ್ಯಾನ್ ಆಲ್ಸೋ ಟೇಕ್ ದ ಕೇಸ್ ವೆನ್ ಸಪೋಸ್ ಐ ಟೇಕ್ B is 0 and A is 5. So 0 na
ಸಪೋಸ್ 5 ಅನ್ನೋ ನಂಬರಿಂದ ಡಿವೈಡ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಡಿವೈಡ್ ಮಾಡಿದಾಗ 0 5 ಇಂದ ಡಿವೈಡ್ ಮಾಡಿದಾಗ ಏನು ಸಿಗುತ್ತೆ ನಮಗೆ? 5 0 0, ರಿಮೈಂಡರ್ 0, ಕರೆಕ್ಟ್ ಅಲ್ವಾ? ಸೊ ಹೀಗಿದ್ದಾಗ ನೋಡಿ, ಎ 5, ಬಿ 0 ತೊಗೊಂಡಾಗ ಏನಾಗುತ್ತೆ? ಕೋಶೆಂಟು 0 ಬರುತ್ತೆ, ರಿಮೈಂಡರು 0 ಬರುತ್ತೆ, ಸರಿ ಅಲ್ವಾ? ಸೊ ದಿಸ್ ಇಸ್ ಹೌ ದ ಪ್ರೋಗ್ರಾಮ್ ವರ್ಕ್ಸ್. ನೋಡೋದಕ್ಕೆ ಒಂದು ಸ್ವಲ್ಪ ಲೆಂದಿ ಅಂತ ಕಾಣಿಸ್ಬೋದು ನಿಮಗೆ, ಬಟ್ ನಾನು ನಿಮ್ಗೆ ಆಗಲೇ ಎಕ್ಸ್ಪ್ಲೈನ್ ಮಾಡಿದಾಗೆ ಬಿಡಿ ಬಿಡಿಯಾಗಿ ನೋಡೋದಕ್ಕೆ ಹೋಗಿ ಪ್ರೋಗ್ರಾಮ್ನ, ಆಗ ನಿಮಗೆ ಅರ್ಥ ಆಗುತ್ತೆ. ಸೊ ಈ ಪ್ರೋಗ್ರಾಮ್ ನೋಡ್ಕೊಳ್ಳಿ, ನಿಮ್ಮ ಈ ಪ್ರೋಗ್ರಾಮಲ್ಲಿ ಇರೋವಂಥ ಪ್ರಾಬ್ಲಮ್ಸ್ನ ಶೇರ್ ಮಾಡ್ತೀನಿ ನಾನು, ಈ ಶೀಟ್ನ ಫುಲ್ ಶೇರ್ ಮಾಡ್ತೇನೆ. ಸೊ ಮುಂದಿನ ವಾರದಿಂದ ನಿಮಗೆ ಲ್ಯಾಬ್ ಶುರುವಾಗ್ತಿದೆ, 6.1 6.2 ಎರಡು ಕೂಡ. ಸೊ ಇದರಲ್ಲಿ 6.2 ಎ ಪ್ರೋಗ್ರಾಮ್ 1ಗೆ ನೀವು ಲ್ಯಾಬ್ಗೆ ಬರೋದಕ್ಕೆ ಮುಂಚೆ ಈ ಪ್ರೋಗ್ರಾಮ್ನ ಇಡೀ ನೋಡಿಕೊಂಡು ಈ 4 ಪ್ರಾಬ್ಲಮ್ಸ್ ಏನಿದ್ವೋ ಇದನ್ನು ಮ್ಯಾನ್ಯೂರಿ ಮಾಡ್ಕೊಂಡು ಬನ್ನಿ. ಲ್ಯಾಬಲ್ಲಿ ಒಂದ್ಸಲ ನಿಮಗೆ ಇನ್ನೊಂದ್ಸಲ ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೇವೆ, ನಂತರ ನಿಮಗೆ ಎಕ್ಸಿಕ್ಯೂಟ್ ಮಾಡೋಕೆ ಬಿಡ್ತೇವೆ. ಸೊ ಎಕ್ಸಿಕ್ಯೂಟ್ ಮಾಡಿ ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡಬೇಕು, ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಪ್ರೋಗ್ರಾಮ್. ಇನ್ ದ ನೆಕ್ಸ್ಟ್ ಸೆಷನ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಆಲ್ಸೋ ದ ಸೆಕೆಂಡ್ ಪ್ರೋಗ್ರಾಮ್. ಸೊ ವಾರಕ್ಕೆ ನಿಮಗೆ ಎರಡೆರಡು ಪ್ರೋಗ್ರಾಮ್ಗಳಿರುತ್ತೆ ಎಕ್ಸಿಕ್ಯೂಟ್ ಮಾಡಲಿಕ್ಕೆ. ಸೊ ನೀವು ಒಂಚೂರು ಪ್ರಿಪೇರ್ ಮಾಡಿಕೊಂಡು ಪ್ರಿಪೇರ್ ಆಗಿ ಬಂದರೆ ತುಂಬ ಅನುಕೂಲ ಆಗುತ್ತೆ. ಸೊ ವರ್ಕ್ ಹಾರ್ಡ್, ಪ್ರಿಪೇರ್ ವೆಲ್. ಸೊ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ವಿಲ್ ಲುಕ್ ಅಟ್ ದ ನೆಕ್ಸ್ಟ್ ಪ್ರಾಬ್ಲಮ್ ಆಫ್ ಕನ್ಸಿಡರೇಷನ್, ವಿಚ್ ಇಸ್ ಅಬೌಟ್ ಜನರೇಟಿಂಗ್ ಪ್ರೈಮ್ ನಂಬರ್ಸ್. ಓಕೆ, ವಿತ್ ದಿಸ್ ಐ ವುಡ್ ಎಂಡ್ ವಿತ್ ದಿಸ್ ಸೆಷನ್. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಒಂದು ಸಲ ಪೂರ್ತಿ ಪ್ರೋಗ್ರಾಮ್ ನೋಡಿಕೊಂಡು ಮ್ಯಾನ್ಯೂರಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಬನ್ನಿ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರೋಗ್ರಾಮ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.